ಹಿಂದಿನ ಎಪಿಸೋಡ್ನಲ್ಲಿ ನೀವ್ ನೋಡಿದ್ರಿ ಸಾಧ್ವಿಯ ಕೊಠಡಿಯಲ್ಲಿ ತುಂಬಾ ಹೊಗೆ ಇದ್ದಿದ್ರಿಂದ ರಂಜಿತ್ ಮ್ಯಾಗಿ ಮತ್ತೆ ಮಾಲತಿ ಆ ಹೊಗೆಯ ಗಾಳಿನಲ್ಲಿ ತೇಲಾಡ್ತಿರ್ತಾರೆ ಗೋಡೆಗಳಿಗೆ ಹೊಡಿಸ್ಕೊತಿರ್ತಾರೆ ಈಗ ಮುಂದಿನ ಕಥೆ ಏನಿದು ಇದನ್ನ ಸಮಾಧಾನ ಪಡಿಸಿ ನಾ ಗಾಳಿ ತೇಲ್ತಿದ್ದೀನಿ ನಂಗೇನೂ ಕಾಣಿಸ್ತಿಲ್ಲ ದೇವ್ರೆ ನಾನು ಎಲ್ಲಿದ್ದೀನಪ್ಪಾ ಮ್ಯಾಗಿ ಗೋಡೆಗಳಿಗೆ ಹೊಡಿಸ್ಕೊತಾ ಇರ್ತಾನೆ ಯಾರು ಹೆದರ್ಬೇಡಿ ಸ್ವಲ್ಪ ಹೊತ್ತಲ್ಲೇ ಎಲ್ಲಾ ಸರಿ ಹೋಗುತ್ತೆ ಸ್ವಲ್ಪ ಸಮಯದ ನಂತರ ಎಲ್ಲವೂ ಸರಿ ಹೋಗುತ್ತೆ ನಾನಿಲ್ಲಿಂದ ಹೋಗ್ಬೇಕು ಪ್ಲೀಸ್ ನನ್ನನ್ನು ಹೋಗಕ್ ಬಿಡಿ ಈಗ ನೀ ನನ್ ಬಂಧನದಲ್ಲಿದ್ಯಾಮಾಗಿ ಎಲ್ರೂ ಜೋರನ್ನಕ್ತಾರೆ ಆ ಕೊಠಡಿಯ ಮಧ್ಯಭಾಗದಲ್ಲಿ ಒಂದು ಹವನಕುಂಡ ಇದೆ ಅದಕ್ಕೆ ಬೇಕಾಗಿರೋಷ್ಟು ಕಟ್ಟಿಗೆ ಇದೆ ಒಂದು ಕಬ್ಬಣದ ಚಿಮಟವನ್ನ ಬೂದಿಗೆ ಸಿಕ್ಸಿದ್ದಾರೆ ಆ ಹೋಮಕುಂಡದ ಸುತ್ಲುಮುತ್ಲು ಮಾಲೆಗಳು ಪುಸ್ತಕಗಳು ನಾರು ಬೇರು ನಾನಾ ವಸ್ತುಗಳಿವೆ ಗುಂಡುಗಿರೋ ಕನ್ನಡಿಯಿದೆ ಆ ಹೋಮಕುಂಡದ ದೂರದಲ್ಲಿ ಅಲ್ಲಿ ಇಲ್ಲಿ ಚಾಪೆಗಳು ಬಿದ್ದಿವೆ ಒಂದು ಕಡೆಗೆ ಹಾಸಿಗೆ ಇದೆ ಅದ್ರ ಮೇಲೆ ಸಾಧ್ವಿ ಕೂತಿದಾಳೆ ರಂಜಿತ್ ಇಲ್ ಬಂದ್ ಕೂತ್ಕೊ ಈಗ ನೀವು ನನ್ಗೇನ್ ಹೇಳಬೇಕು ಅಂತಿದ್ದೀರಾ ಮಾಲ್ತಿ ಮತ್ತೆ ಮ್ಯಾಗಿ ಆಚೆ ಕಾಯ್ತಾ ಇರ್ಲಿ ಇಬ್ರು ಎದ್ದು ಆಚೆ ಹೋಗ್ತಾರೆ ಈಗ ಕೊಠಡಿಯಲ್ಲಿ ಸಾಧ್ವಿ ಮತ್ತೆ ರಂಜಿತ್ ಇಬ್ರೆ ನೋಡು ರಂಜಿತ್ ಪ್ರಕೃತಿ ರಹಸ್ಯ ಮತ್ತೆ ಶಕ್ತಿಯಿಂದ ತುಂಬಿದೆ ಅವುಗಳಿಂದಾನೇ ಕೆಲವನ್ನ ನಿಂಗೆ ತೋರಿಸ್ಬೇಕು ಹೇಳ್ಬೇಕು ಅಂತ ಇದ್ದೀನಿ ಆದ್ರೆ ನೀನು ಧೈರ್ಯವಾಗಿರ್ಬೇಕು ನಿಮ್ಮ ಮಾತುಗಳನ್ನ ಧೈರ್ಯದಿಂದ ಕೇಳಕ್ಕೆ ನಾನು ಸಿದ್ಧ ನಿನಗ್ಯಾವುದಾರು ಕನ್ಸ್ ಬೀಳ್ತಾ ಇರತ್ತಾ ಹೌದು ಸಾಧ್ವಿ ಅಯ್ಯೋ ನೀನೆಷ್ಟು ಮುಗ್ಧ ಆ ಕನಸನ್ನ ಹಿಂಬಾಲಿಸ್ಕೊಂಡ್ ಬಂದಿದ್ಯಲ್ಲ ಹೇಳಿ ಆ ಸಾಧ್ವಿ ನಗ್ತಾ ಇರ್ತಾಳೆ ಆದ್ರೆ ರಂಜಿತ್ಗೆ ಏನೂ ಅರ್ಥ ಆಗೋದಿಲ್ಲ ನೀನು ನಿನ್ ಕನ್ಸಲ್ ಬರೋ ಆ ಹುಡ್ಗಿನ ಪಡ್ಕೋಬಹುದು ಆದ್ರೆ ಅದಕ್ಕಾಗಿ ನೀನ್ ನನಗೋಸ್ಕರ ಏನೋ ಒಂದು ಕೆಲಸ ಮಾಡ್ಬೇಕು ಇದರಲ್ಲಿ ನಿನ್ ಜೀವಕ್ಕೂ ಅಪಾಯ ಇದೆ ನೀ ಇದನ್ನ ಮಾಡೋದ್ರಲ್ಲಿ ಸಫಲ ಆದ್ರೆ ನೀನು ನಿನ್ನ ಕನಸನ್ನ ನನಸ್ ಮಾಡ್ಕೋಬಹುದು ಅದಕ್ಕೆ ನೀನು ಇನ್ನೊಂದು ನಗರಕ್ಕೆ ಹೋಗ್ಬೇಕಾಗ್ಬಹುದು ನಿನ್ನ ಕನಸಲ್ಲಿ ಬರೋ ಆ ಹುಡ್ಗಿಯ ಕಾಲ್ಗೆಜ್ಜೆಯನ್ನ ಅವಳ ಅಲಮಾರಿಯಿಂದ ನೀನು ತರಬೇಕಾಗತ್ತೆ ಆಮೇಲೆ ಅವಳು ನನಗೆ ನಿಜವಾಗ್ಲೂ ಸಿಕ್ತಾಳಾ ನೀನು ಒಂದು ಕಾಲ್ಗೆಜ್ಜೆಯ ಸಹಾಯದಿಂದ ಅವಳ ತನಕ ತಲುಪಬಹುದು ಯಾಕಂದ್ರೆ ಅವಳ ಕಾಲ್ಗೆಜ್ಜೆ ಸಿಕ್ಕಿದ್ಮೇಲೆ ನನ್ನ ಶಕ್ತಿ ಅವಳ ಮೇಲೆ ಪ್ರಭಾವ ಬೀರೋದು ಅಲ್ಲಿಗೆ ಹೇಗ್ ಹೋಗೋದು ಅಂತ ದಯವಿಟ್ಟು ನನಗೆ ಹೇಳಿ ಪ್ರವಾಸದಿಂದ ಹೊರಟ್ಮೇಲೆ ಪಶ್ಚಿಮದ ಕಡೆಗೆ ಐವತ್ತು ಕಿಲೋಮೀಟರ್ ನಡಿಬೇಕು ಆ ಊರು ಸಿಗತ್ತೆ ಅಲ್ಲಿ ರಾಜ ಧನಸಿಂಗ್ ಅರಮನೆಗೆ ಹೋಗಿ ಆ ಕಾಲ್ಗೆಜ್ಜೆ ತರ್ಬೇಕು ರಾಜನ್ ಹತ್ರ ತರಬೇಕಾ ಯಾಕೆ ಅವಳು ರಾಜನ ಮಗಳ ಹೌದು ರಂಜಿತ್ ಅವಳೊಬ್ಳು ರಾಜಕುಮಾರಿ ಆಯ್ತು ನಾನು ಹೋಗ್ತೀನಿ ರಂಜಿತ್ ಮಾಲ್ತಿ ಮತ್ತೆ ಮ್ಯಾಗಿನ ಜೊತೆನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಕರೀತಾನೆ ಆದ್ರೆ ಮಾಲ್ತಿ ಮುಂದಕ್ಕೆ ಬರೋದಿಲ್ಲ ಮಾಲ್ತಿನ ನೀನು ವಾಪಾಸ್ ಬಂದ್ಮೇಲೆ ಕರ್ಕೊಂಡ್ ಹೋಗು ಅಲ್ಲಿ ತನಕ ಅವಳು ಇಲ್ಲೇ ಇರ್ಲಿ ಆದಷ್ಟು ಬೇಗ ನಾನದನ್ನ ಬರ್ತೀನಿ ಈಗ ನಾವು ನಮ್ ಗುರಿಗೆ ತುಂಬಾ ಹತ್ರದಲ್ಲಿದ್ದೀವಿ ನೀನು ಹುಷಾರಾಗಿರೋ ಮುಂದೆ ನಾವಿಬ್ರು ಒಟ್ಟಿಗೆ ಹೋಗೋಣ ರಂಜಿತ್ ಮತ್ತೆ ಮ್ಯಾಗಿ ಸಾಧ್ವಿಗೆ ನಮಸ್ಕಾರ ಹೇಳ್ತಾರೆ ಸಾಧ್ವಿ ಹೇಳಿದ ದಾರಿಯಲ್ಲೇ ಹೋಗ್ತಾರೆ ಏಳು ದಿನಗಳು ಕಳೆದ್ಮೇಲೆ ಧನವಾನ್ ನಗರವನ್ನ ತಲುಪದ ಮೇಲೆ ರಂಜಿತ್ ಮತ್ತೆ ಮ್ಯಾಗಿ ಅಲ್ಲೇ ಒಂದು ಮರದ ಕೆಳಗಡೆ ವಿಶ್ರಾಂತಿ ಪಡಿತಿರ್ತಾರೆ ಆಗ ಮ್ಯಾಗಿ ಅಲ್ಲೇ ಹೋಗ್ತಿದ್ದ ದಾರಿ ಹೋಕನ್ನ ಕೇಳ್ತಾನೆ ಅಣ ಇಲ್ಲಿ ರಾಜ ಧನ್ಸಿಂಗ್ ಅವರ ಅರಮನೆ ಎಲ್ಲಿ ಬರುತ್ತೆ ಇಲ್ಲಿ ಅರಮನೆ ಇರೋದು ಒಂದೇ ಅದು ನಿನ್ ಕಣ್ಣಿಗೆ ಇಲ್ವಾ ಅರಮನೆ ಏನೋ ಕಾಣಿಸ್ತು ಆದ್ರೆ ಆಗ ನೀವು ಹುಚ್ಚ ಮ್ಯಾಗಿ ನಮ್ ಎದುರುಗಡೆ ಇರೋದು ಅರಮನೇನೆ ಆದ್ರೆ ಅದು ತುಂಬಾ ದೂರ ಇದೆ ನಾವಲ್ಲಿಗ್ ಹೋಗಕ್ಕೆ ಸಮಯ ಆಗುತ್ತೆ ನಾವು ನಗರದ ಕಡೆ ಹೋಗೋಣ ರಂಜಿತ್ ಮತ್ತೆ ಮ್ಯಾಗಿ ನಗರದೊಳಕ್ಕೆ ಹೋಗ್ತಾರೆ ಅಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿ ದೇವಿ ಭಜನೆಗಳು ನಡೀತಾ ಇರುತ್ತೆ ರಂಜಿತ್ ಮತ್ತೆ ಮ್ಯಾಗಿ ಕೂಡ ಅಲ್ಲೇ ನಿಲ್ತಾರೆ ಗುಡಿಯ ಹಿಂದೆ ಕಗ್ಗತ್ಲು ಜನರ ಗುಂಪು ಆ ಜನರ ಗುಂಪಿಂದ ಒಂದು ಹೆಂಗ್ಸು ಕೂಕ್ಕೊಳ್ತಾಳೆ ಅಯ್ಯೋ ನನ್ಮಗ ನನ್ಮಗ ಭಜನೆ ಹೋಗುತ್ತೆ ಎಲ್ಲರ ಗಮನ ಅವಳ್ಮೇಲ್ ಬೀಳುತ್ತೆ ಬನ್ನಿದೊರೆ ಅಲ್ಲೇನ್ ನಡೀತಾ ಇದೆ ಅಂತ ನಾವು ನೋಡೋಣ ರಂಜಿತ್ ಮತ್ತೆ ಮ್ಯಾಗಿ ಅಲ್ ಹೋಗಿ ನೋಡ್ತಾರೆ ಒಂದು ಮೂರು ವರ್ಷದ ಹುಡುಗ ಆಳವಾದ ಬಾವಿಯಲ್ಲಿ ಬಿದ್ದೋಗಿರ್ತಾನೆ ಎಲ್ರೂ ಆ ಹುಡುಗನ್ನ ಬದುಕ್ಸೋದಕ್ಕೆ ನೋಡ್ತಾ ಇದ್ದಾರೆ ಓಡ್ ಹೋಗಿ ಹಗತನ್ನಿ ಯಾರಾದ್ರೂ ಬೆಳಕಿನ ವ್ಯವಸ್ಥೆ ಮಾಡಿ ತಕ್ಷಣನೇ ಎಲ್ಲಾ ಹಳ್ಳಿಗರು ಪಂಜನ್ನ ತಗೊಂಬರ್ತಾರೆ ಆಗ್ ನೋಡ್ತಾರೆ ಆ ಹುಡುಗ ಅಲ್ಲೆಲ್ಲೋ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಾನೆ ಚಿಂತೆ ಮಾಡಬೇಡಿ ನೀವು ಈಶ್ವರನ್ ಮೇಲೆ ನಂಬಿಕೆ ಇಡಿ ನಿಮ್ಮ ಮಗ ಸುರಕ್ಷಿತವಾಗಿ ಖಂಡಿತ ಆಚೆ ಬರ್ತಾನೆ ರಂಜಿತ್ ಹಗ್ಗವನ್ನ ಬಾವಿ ಒಳಗೆ ಎಸಿತಾನೆ ಆದ್ರೆ ಆ ಹುಡುಗ ಅದನ್ನ ಹಿಡ್ಕೊಳಕ್ ಆಗಲ್ಲ ಆ ಹುಡುಗ ಹೆದರ್ತಾ ಇದ್ದಾನೆ ಅವನೊಬ್ನೇ ಆಚೆ ಬರದಕ್ ಸಾಧ್ಯ ಇಲ್ಲ ಯಾರಾದ್ರೂ ಒಳಗಡೆ ಇಳೀಲೇಬೇಕು ನನ್ ಮಗುನ ಉಳಿಸ್ಕೊಟ್ಬಿಡಿ ನಾನು ನಿಮಗೆ ಕೈ ಮುಗಿದು ಬೇಡ್ಕೊತೀನಿ ಹಗ್ಗದ ಒಂದು ದಿನ ನೀವು ಹಿಡ್ಕೊಳ್ಳಿ ಇನ್ನೊಂದು ದಿನ ನಾನ್ ಕಟ್ಕೊಂಡು ಒಳಗೆ ಇಳಿತೀನಿ ನೀವು ಬೆಳಕ್ ತೋರಿಸ್ತಾ ಇರಿ ಹಾಗೆ ನನ್ನನ್ನ ಎಳ್ಕೊಳ್ಳಿ ನಾನು ನಿಮ್ ಹುಡ್ಗ ಸುರಕ್ಷಿತವಾಗಿ ಆಚೆ ಬರ್ತೀವಿ ರಂಜಿತ್ ತನಗೆ ಹಗ್ಗವನ್ನ ಕಟ್ಕೊಂಡು ನಿಧಾನವಾಗಿ ಬಾವಿ ಒಳಕ್ಕೆ ಮಗು ನಾನ್ ಬಂದಿರೋದು ನಿನ್ನ ಕಾಪಾಡೋದಕ್ಕೆ ನಿನ್ನ ಸುರಕ್ಷಿತವಾಗಿ ಮೇಲ್ ಹೋಗ್ತೀನಿ ನೀನು ನಿಮ್ ತಾಯಿ ಹತ್ರ ಹೋಗಿ ಹೋಗ್ತೀಯಾ ಹೆದರ್ಬೇಡ ನಾನಿದ್ದೀನಿ ಪ್ಲೀಸ್ ನನ್ನ ಕಾಪಾಡಿ ಅಂಕಲ್ ನಾನು ಮೇಲೆ ಹೋಗ್ಬೇಕು ನಾನು ಬರ್ತಾ ಇದ್ದೀನಿ ಮಗು ರಂಜಿತ್ ಕೆಳಗಡೆ ಹೋಗಿ ಆ ಮಗುನ ಎತ್ಕೋತಾನೆ ಹಳ್ಳಿಗುರು ಮ್ಯಾಗಿ ಎಲ್ಲಾ ಸೇರಿ ಅವರನ್ನ ಮೇಲಕ್ಕೆ ಎತ್ತಾರೆ ನಿಮಗ್ ತುಂಬಾ ಧನ್ಯವಾದಗಳು ನನ್ ಮಡಿಲು ಬರಿದಾಗೋದ್ರಿಂದ ಕಾಪಾಡಿದ್ದೀರಾ ದೇವ್ರು ಅನ್ಕೊಂಡಿದ್ದನ್ನೆಲ್ಲ ಪೂರೈಸ್ಲಿ ನಿಮ್ಮೆಲ್ಲಾ ಕೆಲಸಗಳು ಸಫಲ ಆಗ್ಲಿ ಅದೇ ಸಮಯಕ್ಕೆ ಇನ್ನೊಂದಿಷ್ಟು ಜನ ಒಂದು ತೋಳನ ಅಟ್ಟಿಸ್ಕೊಂಡು ಓಡ್ತಾ ಇದ್ದಾರೆ ಪ್ರತಿಯೊಬ್ರು ಕೈನಲ್ಲೂ ಬೆಂಕಿಯ ಪಂಜು ಹಳ್ಳಿ ಜನ ಎಲ್ಲ ಕೂಕ್ಕೋತಾ ಇದ್ದಾರೆ ಹಿಡ್ಕೊಳ್ಳಿ ಹಿಡ್ಕೊಳಿ ಅಂತ ಈಗ ಇನ್ನೊಂದು ಅಪಾಯ ಎದುರಾಗಿದೆಯಲ್ಲ ದೊರೆ ರಂಜಿತ್ ಓಡಿ ಹೋಗಿ ನೋಡ್ತಾನೆ ಆ ತೋಳದ ಬಾಯಲ್ಲಿ ಒಂದು ಪುಟ್ಟ ಮಗು ಬಾಯಿನಲ್ಲಿ ಹಿಡ್ಕೊಂಡು ಓಡ್ ಹೋಗ್ತಾ ಇದೆ ಮ್ಯಾಗಿ ಮತ್ತೆ ರಂಜಿತ್ ಕೂಡ ಹಳ್ಳಿಗರ ಜೊತೆ ಓಡ್ತಾರೆ ಹಿಡಿರಿ ಹಿಡಿರಿ ಅಯ್ಯೋ ತೋಳ ನನಗಿಂತ ಜೋರಾಗಿ ಓಡ್ತಾ ಇದೆಯಲ್ಲಪ್ಪ ಆ ತೋಳ ಕೂಡ ತುಂಬಾ ವೇಗವಾಗಿ ಓಡಿ ಹಳ್ಳಿಯ ಗಡಿಯನ್ನೇ ದಾಟಿಬಿಡತ್ತೆ ಎಲ್ಲಾ ಹಳ್ಳಿಗರ ತನನೇ ಆ ಹಳ್ಳಿಯ ಗಡಿ ಹತ್ರ ರಂಜಿತ್ ಕೂಡ ನಿಂತು ಬಿಡ್ತಾನೆ ಹಳ್ಳಿ ಜನರೆಲ್ಲ ಅಳಕ್ ಶುರು ಮಾಡಿದ್ರು ಇವತ್ತು ಮತ್ತೆ ನಾವು ನಮ್ಮ ಮಗುನ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಯ್ಯೋ ಈಶ್ವರ ಇದು ಇನ್ನ ಎಷ್ಟು ದಿವಸ ನಡೆಯುತ್ತಪ್ಪ ಇನ್ನ ಎಷ್ಟು ದಿನ ನಮ್ಮ ಊರಿನ ಮಕ್ಕಳು ಆ ತೋಳಕ್ಕೆ ಆಹಾರ ಆಗ್ಬೇಕು ಮತ್ತೆ ಇನ್ನೆಷ್ಟು ದಿನ ತಾಯಂದ್ರು ತಮ್ಮ ಮಕ್ಕಳ ನೆನಪಲ್ಲಿ ಕೊರ್ಗಿ ಕೊರ್ಗಿ ಒದ್ದಾಡ್ಬೇಕು ಹೇಳು ಭಗವಂತ ಯಾವಾಗ ಭೂಮಿ ಮೇಲೆ ಪಾಪ ಜಾಸ್ತಿ ಆಗುತ್ತೋ ಆಗ ಒಬ್ಬ ಅವತಾರ ಪುರುಷನ ಭಗವಂತ ಖಂಡಿತ ಕಳಿಸೇ ಕಳಿಸ್ತಾನೆ ಪಾಪಕ್ಕೆ ಯಾವ ಎಣೆನೂ ಇಲ್ಲ ಇವಾಗ ಇದಕ್ಕಿಂತ ಇನ್ನು ಏನ್ ಕೆಟ್ಟಾಗೋದ್ ಬಾಕಿ ಇದೆ ಈ ಊರಲ್ಲಿ ಏನ್ ನಡೀತಾ ಇದೆ ಅಂತ ಯಾರಾದ್ರೂ ನಂಗೆ ಹೇಳ್ತೀರಾ ಒಂದು ತೋಳ ಬಹಳ ವರ್ಷಗಳಿಂದ ಊರಿನ ಮಕ್ಕಳನ್ನ ಎತ್ಕೊಂಡು ಕಾಡಿಗೆ ತಗೊಂಡು ಹೋಗ್ತಾ ಇದೆ ಆದ್ರೆ ಆ ಮಗು ಮತ್ತೆ ನಮ್ಗೆ ವಾಪಸ್ ಸಿಗಲ್ಲ ಪ್ರತಿ ದಿನ ನಾವು ಇದನ್ನ ಅನುಭವಿಸ್ತಾನೇ ಇದೀವಿ ಮತ್ ನೀವು ತೋಳದ ಹಿಂದೆ ಯಾಕೆ ಹೋಗ್ಲಿಲ್ಲ ಸಾಯಿಸ್ಬಿಡ್ತಾರೆ ಎಲ್ರೂನು ಸಾಯಿಸ್ಬಿಡ್ತಾರೆ ಅದು ತುಂಬಾ ಭಯಾನಕ ಕಾಡು ಅಲ್ಲಿ ನಾವು ಕೃಷಿ ಕೂಡ ಮಾಡಲ್ಲ ಅದ್ರೊಳಗೆ ಯಾರು ಹೋಗ್ತಾರೋ ಅವ್ರು ಮತ್ತೆ ವಾಪಸ್ ಬರಲ್ಲ ನಾನು ಅದ್ರೊಳಗ್ ಹೋಗ್ತೀನಿ ಆ ಹಳ್ಳಿ ಜನರೆಲ್ಲ ರಂಜಿತ್ ನ ತಡೀತಾರೆ ತುಂಬಾ ರಾತ್ರಿ ಆಗ್ಬಿಟ್ಟಿದೆ ನೀ ಬೇರೆ ಊರ್ನೊನ್ ಬೇರೆ ನೀನ್ ಆಮೇಲೆ ಬದುಕುಳಿಯಲ್ಲ ಕಳಂಕ ಕೂಡ ನಮ್ಮೇಲೆ ಬರುತ್ತೆ ನಾವ್ ನಿನಗ್ ಹೋಗೋದಕ್ ಬಿಡೋದಿಲ್ಲ ಅಂತೆಲ್ಲ ಹೇಳಿದ್ರು ಆದ್ರೆ ರಂಜಿತ್ ವೇಗವಾಗಿ ಓಡಿ ಕಾಡಿನೊಳಕ್ಕೆ ಕಾಲಿಟ್ಟು ಬಿಡ್ತಾನೆ ಹಳ್ಳಿ ಜನರೆಲ್ಲ ಕೂಕ್ಕೋತಾ ಇದಾರೆ ವಾಪಸ್ ಬಾ ಪುನಃ ವಾಪಸ್ ಬಾ ಆ ಹಳ್ಳಿ ಜನರೆಲ್ಲ ರಂಜಿತ್ನ ವಾಪಸ್ ಕರೆಯೋದಕ್ಕೆ ಪ್ರಯತ್ನಿಸ್ತಾರೆ ಆದ್ರೆ ರಂಜಿತ್ ಮುಂದೆ ಹೋಗ್ತಾನೆ ನಿಂತ್ಕೊಳ್ಳಿದರೆ ನಾನು ನಿಮ್ ಜೊತೆ ಬರ್ತೀನಿ ಒಟ್ಟಿಗೆ ಹೋಗೋಣ ಮ್ಯಾಗಿ ನೀನ್ ಊರಲ್ಲಿರು ಇಲ್ಲಿ ನಿಂಜೀವಕ್ಕೂ ಅಪಾಯ ಆಗ್ಬಹುದು ಏನಾದ್ರೂ ಆಗ್ಲಿ ನಾನ್ ನಿಮ್ ಜೊತೆ ಬಂದೇ ಬರ್ತೀನಿ ಮ್ಯಾಗಿ ಕೂಡ ರಂಜಿತ್ ಜೊತೆಗೆ ಹೋಗ್ತಾನೆ ಮುಳ್ಳಿನಿಂದ ಕೂಡಿದ ಗಿಡಗಳು ದೊಡ್ಡ ದೊಡ್ಡ ಮರಗಳು ಪೊದೆ ಇವೆಲ್ಲಾನು ಕಾಡನ್ನ ಸುತ್ತುವರೆದು ಬಿಟ್ಟಿರುತ್ತೆ ಯಾರು ಅಲ್ಲಿಗೆ ಹೋಗ್ದೆ ಇರೋದ್ರಿಂದ ಅದು ಭಯಾನಕವಾಗಿ ಕಾಣಿಸ್ತಿದೆ ಮ್ಯಾಗಿ ನಾವು ವೇಗವಾಗಿ ಓಡ್ಬೇಕು ಆದಷ್ಟು ಬೇಗ ಹತ್ರ ತಲುಪ್ಬೇಕು ಇಲ್ಲ ಅಂದ್ರೆ ಏನಾದ್ರೂ ಅನಾಹುತ ಆಗ್ಬಹುದು ದೇವರ ಮೇಲೆ ನಂಬಿಕೆಡಿದರೆ ಆ ಥರದ್ದು ಏನೂ ಆಗಲ್ಲ ಆ ಕಾರ್ಡ್ ಎಲ್ಲ ಎಲ್ಲಾ ಕಡೆಗೂ ಒಂದಾರಿ ದಾರಿ ಹೋಗ್ತಾ ಇದೆ ಇಲ್ಲಿ ತುಂಬಾ ರಸ್ತೆಗಳಿದೆ ದೊರೆ ಆ ತೋಳ ಯಾವ ಕಡೆ ಹೋಯ್ತು ಅಂತ ನಾವ್ ಹೇಗ್ ಕಂಡಿಡಿಯೋದು ಬೇಗ ಪಂಜ್ ಹಚ್ಚು ಆಗ ಅದರ ಹೆಜ್ಜೆ ಗುರುತುಗಳನ್ನ ಬೇಗ ಗುರುತಿಸಬಹುದು ಮ್ಯಾಗಿ ಬೆಂಕಿ ಹಚ್ತಾನೆ ದೊರೆ ಇಲ್ ನೋಡಿ ಪೂರ್ವ ದಿಕ್ಕಿನಲ್ಲಿ ಏನೋ ಸೂಚನೆ ಕಾಣಿಸ್ತಾ ಇದೆ ಬಹುಶಃ ಇಲ್ಲ ಮ್ಯಾಗಿ ಆ ಹೆಜ್ಜೆ ಗುರುತುಗಳು ತುಂಬಾ ದೊಡ್ಡದಾಗಿದೆ ಬೇರೆ ಯಾವ್ದು ಇರಬೇಕು ಅಲ್ಲಿಂದ ಒಂದ್ ಸ್ವಲ್ಪ ಮುಂದೆ ಹೋದ್ಮೇಲೆ ಕೆಲವು ಹೆಜ್ಜೆ ಗುರುತುಗಳು ಕಾಣಿಸತ್ವೆ ಇದು ಮೂರು ನಾಲ್ಕು ಪ್ರಾಣಿಗಳ ಹೆಜ್ಜೆ ಗುರುತಿದ್ದಾಗಿದೆ ಆದ್ರೆ ತೋಳ ಓಡಿದ್ದು ಒಂದೇನೆ ಮ್ಯಾಗಿ ನಾವು ಈ ಕಡೆ ಹೋಗ್ಬೇಕು ಇಲ್ಲಿ ತುಂಬಾ ಪ್ರಾಣಿಗಳು ಓಡ್ ಹೋಗಿದೆ ಅದ್ರ ಜೊತೆಗೆ ತೋಳನು ಓಡ್ ಹೋಗಿರ್ಬಹುದು ರಂಜಿತ್ ಮತ್ತೆ ಮ್ಯಾಗಿ ಆ ಹೆಜ್ಜೆ ಗುರುತನ್ನೇ ಹಿಂಬಾಲಿಸ್ಕೊಂಡು ಹೋಗ್ತಾರೆ ಅರೇವಾ ನನಗೊಂದು ಕತ್ತಿ ಸಿಕ್ತು ಅದನ್ನ ನನಗ್ ಕೊಡು ಅದ್ರ ಜೊತೆ ಹುಡುಗಾಟ ಆಡ್ಬೇಡ ಇಲ್ಲಿರೋ ಪ್ರತಿ ಒಂದು ವಸ್ತುಗೂ ಅರ್ಥ ಇದೆ ರಂಜಿತ್ ಆ ಕತ್ತಿ ತಗೋತಾನೆ ಈ ಕತ್ತಿ ಯಾವ್ದೋ ಮಂತ್ರಿದಿರಬೇಕು ಅವನು ಇಲ್ಲಿನ ಪ್ರಾಣಿಗಳು ಸಾಯಿಸಿವೆ ಇಲ್ಲಾಂದ್ರೆ ಇಲ್ಲಿ ಯಾರೋ ಮನುಷ್ಯ ಇರಬೇಕು ನೀನು ವೇಗವಾಗಿ ಓಡು ಇಲ್ಲಿ ಖಂಡಿತ ಒಂದು ರಹಸ್ಯ ಇದೆ ಭಯಂಕರವಾದ ಶಬ್ದಗಳ ಜೊತೆ ಜೋರಾಗಿ ಗಾಳಿ ಬೀಸುತ್ತೆ ಯಾವ್ದೋ ರಾಕ್ಷಸಿಯ ಶಬ್ದ ಜೋರಾಗಿ ಕೇಳಿಸುತ್ತೆ ನಾನು ತುಂಬಾ ದಿವಸದಿಂದ ಹಜುಕೊಂಡಿದ್ದೀನಿ ಇವತ್ತು ನಾನು ಏನಾರೋ ತಿಂದೆ ತಿಂತೀನಿ ಅಲ್ಲೋಡೆ ಯಾರೋ ಬರ್ತಿದ್ದಾರೆ ಇವತ್ತು ಒಳ್ಳೆ ಭೋಜನ ಇವ್ರನ್ನak ತಿನ್ಬಿಡ್ತೀನಿ ದೊರೆ ಇಲ್ಲಿ ಯಾವದೋ ಪಿಶಾಚಿ ಇದೆಯಲ್ಲ ಧೈರ್ಯವಾಗಿರು ಖಂಡಿತವಾಗ್ಲೂ ಇಲ್ಲಿ ಪಿಶಾಚಿ ಇದೆ ಬನ್ನಿ ಬನ್ನಿ ನನ್ನ ಹಸವನ್ನ ನೇಗ್ಸಕ್ಕೆ ನೀವಾಗೆ ಬಂದಿರೋದು ತುಂಬಾ ನಿನಗೆ ಈ ಕಾಡಿನಲ್ಲಿ ಸುಸ್ವಾಗತ ನಮ್ಮನ್ನ ತಿನ್ನಕಾಗಲ್ಲ ನಮ್ ದಾರಿಗೆ ಅಡ್ಡ ಬರ್ಬೇಡ ಇಲ್ಲ ಅಂದ್ರೆ ಹಾಗಾದ್ರೆ ಬುದ್ಧಿ ಕಲಿಸ್ಲೇಬೇಕು ಆ ರಾಕ್ಷಸಿ ಒಂದು ಕೊಡ್ಲಿ ತಗೊಂಡು ರಂಜಿತ್ ಮೇಲೆ ಪ್ರಹಾರ ನಡೆಸ್ತಾಳೆ ಆದ್ರೆ ರಂಜಿತ್ ತಪ್ಪಿಸ್ಕೊತಾನೆ ಆಗ ಮ್ಯಾಗಿ ಒಂದು ಹಗ್ಗದಿಂದ ಅವಳನ್ನ ಕಟ್ ಹಾಕ್ ಇದೇ ನಿನ್ನ ಸರಿಯಾದ ಜಾಗ ಇನ್ಮೇಲೆ ನಾವು ನಿನ್ನ ಈ ಮರದ ಕೆಳಗೆ ಬನ್ಸಿಡ್ತೀವಿ ತುಂಬಾ ಹೆದರ್ಸ್ತಾ ಇದ್ಲು ನನ್ನ ಹತ್ರ ಎಲ್ಲಾ ರಹಸ್ಯಗಳನ್ನ ಹೇಳು ಇಲ್ಲಾಂದ್ರೆ ಈಗ್ಲೇ ಕತ್ತರ್ಸಾಕ್ತೀನಿ ನನ್ನ ಕಟ್ ಹಾಕಿ ನೀವ್ ಗೆದ್ದು ಬಿಟ್ರಿ ಅಂತ ಅನ್ಕೊಂಡ್ರ ನೀವ್ ನನ್ಗೆ ಏನು ಮಾಡಕ್ಕಾಗಲ್ಲ ನಾ ನಿಮ್ಗೆ ಏನು ಹೇಳೋದಿಲ್ಲ ರಂಜಿತ್ಗೆ ತಕ್ಷಣ ಕೋಪ ಬಂದು ಕತ್ತಿಯನ್ನ ಅವಳ ಕತ್ತೆಗೆ ಗುರಿ ಮಾಡ್ತಾನೆ ಹೇಳ್ತಿಯೋ ಇಲ್ವೋ ಇಲ್ಲ ಅಂದ್ರೆ ಕತ್ತರಿಸಿ ದರೇ ಇಷ್ಟೊಂದ್ ಕೇಳ್ಕೊತಾ ಇದೀರಾ ಇರಿ ತಡೀರಿ ಹೇಳ್ತೀನಿ ಆ ರಾಕ್ಷಸಿ ಅಳೋದಕ್ ಶುರು ಮಾಡ್ತಾಳೆ ನಾ ಯಾವ ರಾಕ್ಷಸಿನೂ ಅಲ್ಲ ನಾ ಯಾವ ಮಾಟಗಾತಿನೂ ಅಲ್ಲ ನಾನು ನನ್ನ ಪಾಪದ ನಾನು ಭಾವಿಸ್ತಿದ್ದೀನಿ ರಂಜಿತ್ ಕತ್ತಿ ಕೆಳಗಿಳಿಸ್ತಾನೆ ಯಾವ ಪಾಪ ಏನ್ ಮಾಡಿದಿರ ನೀವು ಮತ್ತೆ ನೀವು ಪಿಶಾಚಿ ಅಲ್ಲ ಅಂದ್ರೆ ಯಾರು ನೀವು ಆಮೇಲೆ ಇಷ್ಟೊಂದು ಭಯಂಕರವಾದ ಕಾಡಲ್ಲಿ ಹೇಗಿದ್ದೀರಾ ರಂಜಿತ್ ಪ್ರಶ್ನೆಗಳ ಮಳೆಯನ್ನೇ ಜನ ನನ್ನ ಹೊಡೆದು ಸಾಯಿಸ್ಬಿಟ್ರು ನನ್ನನ್ನ ಹಳ್ಳಿಯಿಂದ ಆಚೆಗ ಹಾಕ್ಬಿಟ್ರು ಆಗ್ಲಿಂದ ನಾನು ಇಲ್ಲೇ ಇರೋದು ನನ್ನ ರಕ್ಷಿಸ್ಕೊಳಕೆ ಈ ರಾಕ್ಷಸ ರೂಪನ ತಾಳಿದೀನಿ ಆದ್ರೆ ಈ ಕಾಡಲ್ಲಿ ನೀವಿಬ್ರು ಏನ್ ಮಾಡ್ತಿದೀರಾ ನಿನ್ನ ಭೇಟಿ ಮಾಡೋಣ ಒಂದು ತೋಳ ಊರಿಂದ ಮಗುನ ಬಂತು ನಾವ್ ಅದ್ರ ಹಿಂದೆ ಬಂದ್ವಿ ನನಗೆ ಅದರ ದಾರಿ ಗೊತ್ತು ಅದ್ರ ಬಗ್ಗೆ ಎಲ್ಲಾ ವಿಚಾರ ಗೊತ್ತು ನೀ ಮುಂದಕ್ ನಡಿ ಇನ್ನು ಸಾಕಷ್ಟು ರಹಸ್ಯಗಳು ಗೊತ್ತಾಗತ್ತೆ ವಾಪಸ್ ಬರ್ಬೇಕಾರೆ ನನ್ನನ್ನ ಖಂಡಿತ ಕರ್ಕೊಂಡು ಹೋಗ್ಯಾ ರಂಜಿತ್ ಮತ್ತೆ ಮ್ಯಾಗಿ ಅದೇ ದಾರಿನಲ್ಲಿ ಮುಂದುವರಿತಾರೆ ಮುಂದೆ ಹೋಗಿ ನೋಡ್ತಾರೆ ಒಂದು ಗುಡಿಸ್ಲಿರುತ್ತೆ ಆ ಗುಡಿಸ್ಲಿನಾಚೆ ಮರದ ಕಟ್ಟಿಗೆ ಇಟ್ಟು ಬೆಂಕಿ ಹಚ್ಚಿದ್ದಾರೆ ಆ ಬೆಂಕಿ ಹತ್ರನೇ ಮೂರು ಭಯಾನಕ ಮನುಷ್ಯರು ಬೆಂಕಿ ಕಾಯಿಸ್ಕೋತಾ ಇದಾರೆ ಆ ಗುಡಿಸ್ಲು ಪಕ್ಕ ಒಂದು ಕುಂಡ ಇದೆ ಅದರಲ್ಲಿ ಮೃತ ಶರೀರಗಳಿವೆ ಜೊತೆಗೆ ಕೆಲವು ಡಬ್ಬಗಳಿಟ್ಟಿದ್ದಾರೆ ಅದರೊಳಗಡೆ ರಕ್ತ ತುಂಬಿದೆ ಓ ನೀನು ಹಿಂದೆ ಬಂದ್ಬಿಟ್ಯಾ ಉಳಿದವರು ಜೋರಾನ್ ನಗ್ತಾರೆ ಮ್ಯಾಗಿ ಮತ್ತೆ ರಂಜಿತ್ ಮುಖ ಮುಖ ನೋಡ್ಕೋತಾರೆ ನೀನ್ ಯಾರು ಮತ್ತೆ ಆ ತೋಳ ನಾನೇ ಹೇಳು ಏನ್ ಮಾಡ್ತೀಯ ಅಲ್ಲಿದ್ದೋರೆಲ್ರು ಜೋರ್ ಜೋರಾಗಿ ನಗ್ತಾ ಇರ್ತಾರೆ ಆ ಮಗುನ ನನ್ ಕೊಟ್ಬಿಡಿ ನೀನ್ ಕೊಡಲ್ಲ ಆಮೇಲೆ ನಾವು ನಿನ್ ರಕ್ತಾನು ಹೀರ್ ಬಿಡ್ತೀವಿ ಇಷ್ಟ್ ಮಾತುಕತೆ ಆಗೋಷ್ಟ್ರಲ್ಲಿ ಮ್ಯಾಗಿ ಇನ್ನಿಬ್ರನ್ನ ತನ್ನ ಹಿಡ್ತಕ್ಕೆ ತಗೊಂಡಿರ್ತಾನೆ ಆ ತೋಳ ಆಗಿದ್ದೋನ್ಗೆ ಹಗ್ಗ ಕಟ್ಟಿ ಬೆಂಕಿ ಹತ್ರ ಕರ್ಕೊಂಡ್ ಬರ್ತಾರೆ ದೊರೆ ಇವನು ಮಗುನ ಕೊಡ್ತಾನಂತ ಇಲ್ಲಾಂದ್ರೆ ಇವನನ್ನು ಬೆಂಕಿಗೆ ಹಾಕ್ಬಿಡ್ರಣ ನೀನು ನಾನೇ ತೋಳ ಅಂತ ಹೇಳ್ದೆ ಆದ್ರೆ ನೀನ್ ತೋಳಾಗಕ್ಕೆ ಹೇಗೆ ಹೇಗ್ ಸಾಧ್ಯ ಬೇಗ ಹೇಳೋ ನಾವು ಮೂರ್ ಜನನ್ನು ಅವಮಾನ ಮಾಡಿ ಊರಿಂದ ಹೊಡೆದು ಓಡಿಸಿದರೆ ನಾವು ಊರ್ ಒಳಗೆ ಹೋಗೋದಕ್ಕೆ ಅನುಮತಿ ಇಲ್ಲ ನಮ್ಮ ಮಕ್ಕಳನ್ನ ಕೊಂದ್ ಹಾಕಿದರೆ ಅದಕ್ಕೆ ನಾವು ತೋಳದ ಹೆಸರಲ್ಲಿ ಭಯ ಹುಟ್ಟಿಸಿ ಈ ಕಾಡನ್ನ ನಮ್ಮ ಮನೆಯಾಗಿ ಮಾಡ್ಕೊಂಡಿದೀವಿ ಆಮೇಲೆ ಮಕ್ಕಳು ಮಕ್ಕಳೆಲ್ಲಿದ್ದಾರೆ ಕೋಪದಲ್ಲಿ ನಾವು ಮಕ್ಕಳನ್ನ ಕೊಂದು ಅದರ ರಕ್ತಾನ ಕುಡಿಯೋಕೆ ಶುರು ಮಾಡಿದ್ವಿ ಆದ್ರೆ ಈಗ ನಾವು ಆ ತರ ಮಾಡಲ್ಲ ನಮ್ಮನ್ನ ಕ್ಷಮಿಸಿ ಬಿಟ್ಬಿಡು ಮಗುನ ವಾಪಸ್ ಕೊಡು ಅವನು ಮಗು ಎಲ್ಲಿದೆ ಅನ್ನೋ ವಿಷಯ ಹೇಳ್ತಾನೆ ಮ್ಯಾಗಿ ಹೋಗಿ ಆ ಮಗುನ ಕರ್ಕೊಂಡ್ ಬರ್ತಾನೆ ನೀವ್ ಮಾಡಿರೋ ಪಾಪ ಕ್ಷಮಿಸೋಲಾಯಕ್ಕಿಲ್ಲ ನಾನ್ ಬಿಡಲ್ಲ ಮೂರು ಜನನ್ನು ಕತ್ತಿಯಿಂದ ಸಾಯಿಸ್ ಬಿಡ್ತಾನೆ ಅಷ್ಟೊತ್ತಿಗೆ ಆ ರಾಕ್ಷಸಿ ಕೂಡ ಅಲ್ಲೇ ಬರ್ತಾಳೆ ನೆಲದ ಮೇಲೆ ಬಿದ್ಬಿಡ್ತಾಳೆ ದೊರೆ ಇವಳು ಸತೋದ್ಲೋ ಅನ್ಸತ್ತೆ ಹೌದು ಇವಳಿಗೊಂದು ವಿಷ ಸರ್ಪ ಕಚ್ಚಿತು ರಂಜಿತ್ ಮತ್ತೆ ಮ್ಯಾಗಿ ಆ ಮಗುನ ಕರ್ಕೊಂಡು ಹಳ್ಳಿ ಕಡೆಗೆ ಹೋಗ್ತಾರೆ ಆ ಮಗುವನ್ನ ಗ್ರಾಮಸ್ಥರಿಗೆ ಒಪ್ಪಿಸ್ತಾನೆ ಆ ಕಾಡಿನ ಜಾಗದಲ್ಲಿ ಪುನಃ ಕೃಷಿ ಶುರು ಮಾಡಿಸ್ತಾನೆ ಮಾರ್ನೇ ದಿನ ಬೆಳಿಗ್ಗೆ ರಾಜಾ ಸಿಂಗ್ ನ ಅರಮನೆ ಈ ಅರಮನೆ ಎಷ್ಟು ಸುಂದರವಾಗಿದೆ ಈಗ ನಾವು ನಮ್ ಗುರಿ ತಲುಪೋ ಸಮಯ ಬಂತು ನಾವ್ ಅಂದ್ಕೊಂಡಿದ್ದನ್ನ ಸಾಧಿಸೋಣ ಹೌದು ಅದರೇ ಜೀವನದಲ್ಲಿ ಎಷ್ಟು ತಿರುವುಗಳಿದೆ ಅಲ್ವಾ ಅದು ಹೌದು ಯಾವಾಗ ಏನಾಗುತ್ತೆ ನಮಗ್ ಗೊತ್ತಾಗಲ್ಲ ಈಗ ಅರಮನೆ ಒಳಗೆ ನುಗ್ಗಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಿ ನಾವು ಹಿಂದಿನ ದಾರಿಯಿಂದ ಹೋಗ್ಬೇಕಾಗತ್ತೆ ಹಿಂದಿನ ಬಾಗ್ಲಿಂದ ಅರ್ಮನೆ ಒಳಗ್ ಹೋಗಿ ಇಬ್ಬರು ಕಾವಲುಗಾರರ ಪ್ರಜ್ಞೆ ತಪ್ಸಿ ಅವ್ರ ಹಾಕೊಂಡಿದ್ ಬಟ್ಟೆನ ಇವ್ರ ಹಾಕೋತಾರೆ ಅರ್ಮನೆಯಲ್ಲಿ ಆರಾಮಾಗ ಓಡಾಡ್ತಿದ್ದಾರೆ ಮ್ಯಾಗಿನ ನೋಡಿ ಒಬ್ಬ ನಗ್ತಾ ಹೇಳ್ತಾನೆ ಈಗ ರಾಜರಿಗೂ ಏನಾಗಿದ್ಯೋ ಗೊತ್ತಿಲ್ಲ ಕೂಡ್ರಿಗೂ ಕೆಲ್ಸ ಕೊಡೋದಿಕ್ಕೆ ಶುರು ಮಾಡಿದ್ದಾರೆ ಅವ್ರಿಗೇನ್ ತಲೆಗಿಲೆ ಕೆಟ್ಟಿದ್ಯಾ ಮ್ಯಾಗಿ ಮತ್ತೆ ರಂಜಿತ್ಗೆ ರಾಜ್ಕುಮಾರಿ ಕೊಠಡಿ ಯಾವುದು ಅಂತ ತುಂಬಾನೇ ಬೇಗ ಗೊತ್ತಾಗ್ ಹೋಗತ್ತೆ ಅದ್ರ ಒಳಗಡೆ ಹೋಗ್ತಾರೆ ಕೊಠಡಿ ಅದ್ಭುತವಾಗಿದೆ ಇಲ್ಲೆಲ್ಲ ಎಷ್ಟು ಸುಂದರವಾಗಿದೆ ಬೇಗ ವಸ್ತುನ ಹುಡುಕು ರಂಜಿತ್ ರಾಜ್ಕುಮಾರಿಯ ಅಲಮಾರಿ ತೆಗಿತಾನೆ ಎಲ್ಲಾ ವಸ್ತುಗಳು ಅಲ್ಲಿಂದಿಲ್ಲಿ ಬಿದ್ದೋಗತ್ವೆ ರಂಜಿತ್ನ ಕೈಯಲ್ಲಿ ಏನೋ ಒಂದು ವಸ್ತು ಇರುತ್ತೆ ಅಷ್ಟ್ರೊಳಗಡೆ ಯಾರೋ ಬರ್ತಾರೆ ರಂಜಿತ್ ಮತ್ತೆ ಮ್ಯಾಗಿಗೆ ತುಂಬಾ ಹೆದರಿಕೆ ಆಗತ್ತೆ ರಂಜಿತ್ ಮ್ಯಾಗಿಗೆ ಬಚ್ಚಿಟ್ಕೋ ಅಂತ ಇಶಾರೆ ಮಾಡ್ತಾನೆ ರಂಜಿತ್ ಮತ್ತೆ ಮ್ಯಾಗಿ ಇಬ್ರು ಬಚ್ಚಿಟ್ಕೋತಾರೆ ಆ ವ್ಯಕ್ತಿ ಆ ಅರಮನೆ ಸೇವಕ ಆ ಕೊಠಡಿನ ಶುಚಿ ಮಾಡಕ್ಕೆ ಬಂದಿರ್ತಾನೆ ಈಗ ಈ ಕೊಠಡಿ ಇಷ್ಟು ಚೆಲ್ಲಾ ಆಗಿರೋದನ್ನ ನೋಡಿ ಅವನಿಗೆ ತುಂಬಾನೇ ಕೋಪ ಬರುತ್ತೆ ಇತ್ತೀಚೆಗಂತೂ ರಾಜ ಹುಚ್ಚುಂತರ ಆಡಕ್ ಶುರು ಮಾಡಿದಾರೆ ಎಲ್ಲಾ ವಸ್ತುಗಳನ್ನು ಆ ಕಡೆ ಈ ಕಡೆ ಹಾಕಿ ಹೋಗ್ಬಿಟ್ಟಿದ್ದಾರೆ ಈಗ ಇದನ್ನೆಲ್ಲ ನಾನೇ ಶುಚಿ ಮಾಡ್ಬೇಕು ಆ ವ್ಯಕ್ತಿ ಹಾಗೆ ಗುಣುಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಹೋಗ್ತಾ ಬಾಗ್ಲು ಬೇರೆ ಹಾಕೊಂಡ್ ಹೊರಟೋಗ್ತಾನೆ ಬಚ್ಚಿಟ್ಕೊಂಡಿದ್ದಂಥ ರಂಜಿತ್ ಮತ್ತೆ ಮ್ಯಾಗಿ ಆಚೆ ಬಂದು ನೋಡ್ತಾರೆ ಬಾಗ್ಲು ಹಾಕೊಂಬಿಟ್ಟಿರತ್ತೆ ಈ ಬಾಗ್ಲು ಯಾಕೆ ತೆಗಿತಾ ಇಲ್ಲ ಅವನು ಆಚೆಯಿಂದ ಬಾಗ್ಲು ಹಾಕಿದ್ದಾನೆ ಅನ್ಸುತ್ತೆ ಈಗ ನಾವು ಆಚೆ ಹೇಗ್ ಹೋಗೋದು ಯೋಚನೆ ಮಾಡಕ್ ಬಿಡು ಅದೇ ಸಮಯಕ್ಕೆ ಯಾರೋ ಬಂದ ಸಪ್ಪಳ ಕೇಳಿಸುತ್ತೆ ಈ ಸಲ ಯಾರೇ ಒಳಗ್ ಬಂದ್ರು ಅವ್ರ ಬಾಯಿನ ಮುಚ್ಬಿಡೋಣ ಆಮೇಲೆ ನಾವ್ ಇಲ್ಲೇ ಸರಿನಾ ಆಯ್ತು ನಾನ್ ಹೋಗಿ ಅದು ಬಟ್ಟೆ ತಗೊಂಡ್ಬರ್ತೇನೆ ರಂಜಿತ್ ಮತ್ತೆ ಮ್ಯಾಗಿ ಬಾಗಿಲು ಹಿಂದೆನೆ ಅವತ್ಕೋತಾರೆ ಬಾಗ್ಲಿನ ತೆಕ್ಕೊಂಡು ಒಬ್ಬ ವ್ಯಕ್ತಿ ಅಲ್ಲಿಗೆ ಒಳಗ್ ಬರ್ತಾನೆ ರಂಜಿತ್ ಅವನ ಮುಖಾನ ನೋಡ್ದೇನೆ ಬಟ್ಟೆಲ್ ಮುಚ್ಚಿಬಿಡ್ತಾನೆ ಈ ಕಾರಣದಿಂದ ಅವನ್ಗೆ ಜ್ಞಾನ ತಪ್ಪುತ್ತೆ ಮ್ಯಾಗಿ ಪುನಃ ಬಾಗ್ಲನ್ನ ಮುಚ್ಚಿಬಿಡ್ತಾನೆ ದೊರೆ ಈಗ ನಾವು ಇಲ್ಲಿಂದ ಓಡ್ ಹೋಗೋಣ ಆದ್ರೆ ಆ ವಸ್ತು ನಮ್ಗಿನ್ನ ಸಿಕ್ಕಿಲ್ವಲ್ಲ ಅದನ್ನ ಆಮೇಲೆ ಹುಡುಕುದ್ರಾಯ್ತು ಅಲ್ವಾ ಇವನೊಬ್ಬ ಯಾರೋ ಸೇವಕ ಇರ್ಬೇಕು ಇವನನ್ನ ಹುಡ್ಕೊಂಡು ಇಲ್ಲಿಗೆ ಯಾರು ಬರಲ್ಲ ಅನ್ಸುತ್ತೆ ದೊರೆ ಸ್ವಲ್ಪ ಇವನ್ ಮುಖ ನೋಡಿ ನನಗೇನೋ ಇವನು ಸೇವಕಂತರ ಕಾಣಿಸ್ತಾ ಇಲ್ಲ ನೋ ಈ ತರ ಯಾಕಾಯ್ತಪ್ಪ ಯಾರು ಇವನು ದೊರೆ ಇವನ್ ಬಟ್ಟೆ ಒಡವೆ ನೋಡ್ತಾ ಇದ್ರೆ ರಾಜ ವಂಶಸ್ಥನ ಕಾಣ್ತಾನೆ ಹೌದು ಇವನ್ ಬಟ್ಟೆ ನೋಡ್ತಾ ಇದ್ರೆ ಇವನೇ ರಾಜ ಇರ್ಬೇಕು ಅನ್ಸ್ತಾ ಇದೆ ದೊರೆ ಇವನಿಗೆ ಪ್ರಜ್ಞೆ ಬರೋದಕ್ಕಿಂತ ಮುಂಚೆ ನಾವ್ ಇಲ್ಲಿಂದ ಓಡ್ ಹೋಗೋಣ ಇಲ್ಲ ಮ್ಯಾಗಿ ಇಲ್ಲಿವರೆಗೂ ನನಗೆ ಯಾವ್ ತೊಂದರೆ ಬಂದ್ರು ನಾನು ವಾಪಸ್ಸು ಓಡ್ ಹೋಗಿಲ್ಲ ಅದನ್ನ ಧೈರ್ಯದಿಂದ ಎದುರಿಸಿದೀನಿ ಈಗ ನಾನು ಇಲ್ಲಿಂದ ಎಲ್ಲಿಗೂ ಹೋಗಲ್ಲ ಸ್ವಲ್ಪ ಸಮಯದ ನಂತರ ರಾಜನಿಗೆ ಜ್ಞಾನ ಬರುತ್ತೆ ಮತ್ತೆ ರಾಜ ರಂಜಿತ್ನ ನೋಡಿ ಅವನ ಸೇವಕ ಅಂತ ಅನ್ಕೋತಾನೆ ಅವನು ಸಿಕ್ ಹಾಕೊಂಡ ಯಾರು ಅವನೇ ಈಗ ನನ್ ಮೇಲೆ ಆಕ್ರಮಣ ಮಾಡದ್ನಲ್ಲ ಈ ರಾಜ ನನ್ನ ಗುರ್ತ್ ಹಿಡಿಲಿಲ್ಲ ಅವನು ನನ್ನನ್ನ ಇವನ್ ಸೇವಕ ಅನ್ಕೊಂಡಿದ್ದಾನೆ ಅವನು ತಪ್ಪಿಸ್ಕೊಂಡು ಓಡ್ ಹೋದ ಸೈನಿಕರು ಅವನ್ ಹಿಂದೆ ಬಿದ್ದಿದ್ದಾರೆ ಶೀಘ್ರದಲ್ಲೇ ಹಿಡ್ಕೊಂಬರ್ತಾರೆ ಇಲ್ಲಿ ಎಲ್ಲಾ ವಸ್ತುಗಳು ಚಲ್ಲ ಪಿಲ್ಲೆ ಆಗಿದೆ ಇದ್ರರ್ಥ ಅವನಿಲ್ಲಿಗೆ ಕಳ್ತನ ಮಾಡಕ್ ಬಂದಿದ್ದೆ ಅನ್ಸುತ್ತೆ ಹೌದು ಈ ತರಾನು ಆಗಿರ್ಬಹುದು ನೀನ್ ಯಾರು ನಾನಿಲ್ಲಿ ಅದು ಶುಚಿ ಮಾಡಕ್ ಬಂದೆ ಸರಿ ನೀನು ಆದಷ್ಟು ಬೇಗ ಈ ಕೊಠಡಿನ ಶುಚಿ ಮಾಡಿ ಬಾಗ್ಲಾಕೊಂಡು ಬಾ ರಾಜ ಇಷ್ಟನ್ನು ಹೇಳಿ ಆಚೆಗೆ ಹೋಗ್ತಾನೆ ಈಗ ರಂಜಿತ್ ಮತ್ತೆ ಮ್ಯಾಗಿ ಪೂರ್ತಿ ಅಧಿಕಾರದೊಂದಿಗೆ ಕೊಠಡಿನ ಶುಚಿ ಮಾಡೋ ನೆಪದಲ್ಲಿ ಕಾಲ್ಗೆಜ್ಜೆ ಹುಡುಕ್ತಿದ್ದಾರೆ ತುಂಬಾ ಹುಡ್ಕಾಟ ರಂಜಿತ್ ರಂಜಿತ್ಗೆ ಆ ಕಾಲ್ಗೆಜ್ಜೆ ಸಿಗತ್ತೆ ಆ ವಸ್ತು ಇದೆ ಅಂತ ನನಗನಿಸ್ತಾ ಇದೆ ದೊರೆ ನಮ್ಗೋಸ್ಕರ ಏನಾದ್ರೂ ಹುಡ್ಕೊಳಣ ಈಗ ಇದನ್ನ ಮಾಡ್ದವನ್ನ ಹುಡುಕ್ಬೇಕು ಇಬ್ರು ನಕ್ಕೊಂಡು ಕೊಠಡಿಯಿಂದ ಆಚೆಗೆ ಬರ್ತಾರೆ ರಂಜಿತ್ ಮತ್ತೆ ಮ್ಯಾಗಿ ಆ ಕಾಲ್ಗೆಜ್ಜೆ ಸಿಕ್ಕಿದ್ರಿಂದ ಎಷ್ಟು ಸಂತೋಷವಾಗಿದ್ದಾರೆ ಅಂದ್ರೆ ಜಗತ್ತಿನ ಪರಿವೇ ಇಲ್ಲ ಅವ್ರಿಗೆ ಅವರಿಬ್ರು ಏನು ಭಯ ಇಲ್ಲದೆ ಆರ್ ಮನೇಲಿ ಓಡಾಡ್ತಿದ್ದಾರೆ ಆಗ್ಲೇ ಒಬ್ಬ ಸೈನಿಕನ ಗಮನ ಮ್ಯಾಗಿ ಮೇಲ್ ಬೀಳತ್ತೆ ಮತ್ತೆ ರಂಜಿತ್ ಆ ಸೈನಿಕನ ನೋಡಿ ಪರದೆ ಹಿಂದೆ ಬಚ್ಚಿಟ್ಕೋತಾನೆ ಮ್ಯಾಗಿ ಮಾತ್ರ ಏನು ಯೋಚನೆ ಇಲ್ಲದೆ ಆರಾಮಾಗಿ ನಡ್ಕೊಂಡು ಹೋಗ್ತಿದ್ದಾನೆ ಆಗ ಸೈನಿಕ ಅವನ್ ಮುಂದೆ ಬಂದು ನಿಲ್ತಾನೆ ಆದ್ರೆ ಮ್ಯಾಗಿ ಇನ್ನೂ ಕನಸಿನ ಲೋಕದಲ್ಲೇ ಇತ್ತೇಳ್ತಿದ್ದಾನೆ ಯಾರೋ ನೀನು ಎತ್ಕೊಂಡು ಪಕ್ಕದಲ್ಲೇ ಇದ್ದ ಮೇಜಿನ ಮೇಲೆ ನಿಲ್ಲಿಸ್ತಾನೆ ಮ್ಯಾಗಿ ಆಗ ತನ್ ಕನ್ಸಿನ ಲೋಕದಿಂದ ಆಚೆ ಬರ್ತಾನೆ ನೋಡ್ತಾನೆ ಎದುರುಗಿದ ವ್ಯಕ್ತಿ ಕೈನಲ್ಲಿ ಕತ್ತೆ ಇದೆ ಜೊತೆಗೆ ಅವನಿಗೆ ತುಂಬಾ ಕೋಪ ಬಂದಿದೆ ಮ್ಯಾಗಿ ಸುಟ್ಲು ನೋಡ್ತಾನೆ ಎಲ್ಲೂ ಅವನಿಗೆ ರಂಜಿತ್ ಕಾಣೋದೇ ಇಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಡೋ ಅಯ್ಯೋ ಈ ದೊರೆ ಎಲ್ ಮಾಯ ಆಗೋದ್ರಪ್ಪ ಏನೋ ಯೋಚಿಸ್ತಾ ಇದ್ಯಾ ನಿನಗೆ ಪ್ರಶ್ನೆ ಕೇಳ್ದೆ ಆ ಅದು ನಾನು ಯಾರು ಎಲ್ಲಿಂದ ಬಂದೆ ಅಂತ ನನಗೆ ಒಂದು ಚೂರು ನೆನ್ಪೆ ಆಗ್ತಾ ಇಲ್ಲ ಹೌದಾ ನಿನ್ನನ್ನ ರಾಜರ ಹತ್ರ ಕರ್ಕೊಂಡು ಹೋಗ್ತೀನಿ ಅಲ್ಲಿ ನಿನಗೆಲ್ಲಾ ಚೆನ್ನಾಗಿ ನೆನ್ಪಾಗುತ್ತೆ ಆ ಸೈನಿಕ ಮ್ಯಾಗಿನ ರಾಜನ ಹತ್ರ ಕರ್ಕೊಂಡು ಹೋಗ್ತಿದ್ದಾನೆ ಏನು ಮಾತಾಡದೆ ಮ್ಯಾಗಿ ಹಿಂದೆನೆ ನಡೀತಿದ್ದಾನೆ ರಾಜ ಸಿಂಹಾಸನದ ಮೇಲ್ ಕೂತಿದ್ದಾನೆ ಇವತ್ತು ನನ್ ಮೇಲೆ ಆಕ್ರಮಣ ಆಯ್ತು ಆ ವ್ಯಕ್ತಿನ ಶೀಘ್ರದಲ್ಲೇ ಹಿಡಿದು ನನ್ ಮುಂದೆ ಒಪ್ಸಿ ಆಗ ಅಲ್ಲಿಗೆ ಆ ಸೈನಿಕ ಬರ್ತಾನೆ ನಮ್ಮ ದರ್ಬಾರಿಗೆ ಯಾರ್ದೋ ಮಗುನ ಕರ್ಕೊಂಡ್ ಬಂದಿದ್ಯಲಾ ಏನಿದು ಇವನು ಮಗು ಅಲ್ಲ ಒಬ್ಬ ಕುಳ್ಳ ಆಚೆಯಿಂದ ಇಲ್ಲಿಗ್ ಬಂದಿದ್ದಾನೆ ಮತ್ತೆ ಇವನು ತನ್ ಬಗ್ಗೆ ಏನು ಹೇಳ್ತಾ ಇಲ್ಲ ಯಾರಿಗ್ ಗೊತ್ತು ಈ ನಿಮ್ಮ ಮೇಲೆ ಆಕ್ರಮಣ ಮಾಡಿರ್ಬಹುದು ಆ ಸ್ಥಾನದಲ್ಲಿ ಎಲ್ರು ಜೋರಾಗಿ ನಗಕ್ ಶುರು ಮಾಡ್ತಾರೆ ನೀನ್ ಇಷ್ಟೊಂದು ಮೂರ್ಖ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಈ ಕುಳ್ಳ ನನ್ಮೇಲೆ ಆಕ್ರಮಣ ಮಾಡ್ತಾನ ನನ್ನೇನಷ್ಟೊಂದ್ ದೊಡ್ಡ ಅನ್ಕೊಂಡಿದ್ಯಾ ಹೋಗು ವಾಪಸ್ ಬಾ ಸೈನಿಕನಿಗೆ ಆ ಸ್ಥಾನದಲ್ಲಿ ಅವಮಾನ ಆದಿದ್ರಿಂದ ತುಂಬಾ ಬೇಜಾರ್ ಮಾಡ್ಕೋತಾನೆ ಅವನ್ ಮನ್ಸಲ್ಲೇ ಅವನ್ ಮೇಲೆ ಕೋಪ ಮ್ಯಾಗಿ ಮೇಲ್ ಕೋಪ ಬರುತ್ತೆ ಆ ಸೈನಿಕ ಮ್ಯಾಗಿನ ಆಸ್ಥಾನದಿಂದ ಆಚೆ ಕರೀತಾನೆ ಈ ಕುಳ್ಳನ ಕಾರಣದಿಂದಾಗಿ ಇವತ್ತು ನನಗೆ ತುಂಬಾ ಅವಮಾನ ಆಯ್ತು ನಾನಿವನು ಸುಮ್ನೆ ಹಾಗೆ ಹೋಗಕ್ ಬಿಡಲ್ಲ ಆ ಸೈನಿಕ ಮ್ಯಾಗಿನ ಜೈಲಿಗೆ ಹಾಕ್ತಾನೆ ಆದ್ರೆ ಮ್ಯಾಗಿ ಒಂದು ಮಾತು ಆಡಲ್ಲ ಯಾಕಂದ್ರೆ ಅವನಿಗೆ ರಂಜಿತ್ ಎಲ್ಲೂ ಕಾಣದೇ ಇರೋದು ಯೋಚನೆ ಆಗಿದೆ ಅವನಿಗೆ ಏನೇನೋ ಯೋಚನೆಗಳು ಮನ್ಸಕ್ ಬರ್ತಿವೆ ದೊರೆ ನನ್ನ ಹೋದ್ರ ಇಲ್ಲ ಅವರನ್ನು ಹಿಡಿದು ಯಾರಾದ್ರೂ ಜೈಲಿಗೆ ಹಾಕದ್ರಾ ಮ್ಯಾಗಿ ಇದೇ ಯೋಚನೆ ಜೈಲ್ನಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದಾನೆ ಅದೇ ಇನ್ನೊಂದ್ ಕಡೆ ರಾಜ ಮತ್ತೆ ರಾಣಿ ಇಬ್ರು ಮಾತಾಡ್ತಿದ್ದಾರೆ ರಂಜಿತ್ ಅಲ್ಲಿಂದ ಮ್ಯಾಗಿನ ಬದುಕ್ಸೋದಕ್ಕೆ ಬರ್ತಿದ್ದಾನೆ ಆದ್ರೆ ರಾಜಾರಾಣಿ ಮಾತ್ ಕೇಳಿಸ್ಕೊಳಕ್ಕೆ ಅಂತ ನಿಲ್ತಾನೆ ಮೊದಲೇ ನನ್ನ ಮಗಳನ್ನ ನನ್ನಿಂದ ದೂರ ಮಾಡಿದರೆ ಇವತ್ತು ನನ್ಮೇಲೆ ಆಕ್ರಮಣ ಕೂಡ ಆಯ್ತು ಇದೇನ್ ಮಾತಾಡ್ತಿದ್ದೀರಾ ನೀವು ನನ್ ಮಗಳನ್ನ ವಾಪಸ್ ಕರ್ಕೊಂಡ್ ಬನ್ನಿ ನನಗೆ ದೇವ್ರ ಹತ್ರ ಕೇಳಿ ಕೇಳಿ ಸಾಕಾಯ್ತು ನಾನು ಸತ್ಯ ಹೇಳ್ತಾ ಇದ್ದೀನಿ ಅವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿದ್ರೆ ನಾನ್ ಖಂಡಿತ ಕರ್ಕೊಂಬರ್ತಾ ಇದ್ದೆ ಆದ್ರೆ ಹೇಗ್ ಕರ್ಕೊಂಬರ್ಲಿ ರಾಜ ಮತ್ತೆ ರಾಣಿ ಇಬ್ರು ಜೋರಾಗಿ ಅಳ್ತಿರ್ತಾರೆ ಇದನ್ನ ಕೇಳಿ ರಂಜಿತ್ಗೂ ಅಳು ಬರುತ್ತೆ ಅವನು ರಾಜನ್ ಹತ್ರ ಮಾತಾಡ್ಬೇಕು ಅಂತ ನಿಶ್ಚಯ ಮಾಡ್ಕೋತಾನೆ ಆದ್ರೆ ಮೊದ್ಲು ರಂಜಿತ್ನ ಬಿಡಿಸ್ಬೇಕು ರಂಜಿತ್ ಮ್ಯಾಗಿನ ಬಿಡಿಸೋದಕ್ಕೆ ಜೈಲ್ ಹತ್ರ ಬರ್ತಾನೆ ಮ್ಯಾಗಿ ಜೈಲ್ನಲ್ಲಿ ಬೇಸರದಿಂದ ಕೂತಿರ್ತಾನೆ ರಂಜಿತ್ಗೆ ಇದನ್ನ ನೋಡಿ ಮನ್ಸಕ್ ತುಂಬಾ ಬೇಜಾರಾಗುತ್ತೆ ಮತ್ತೆ ಅವನು ಮ್ಯಾಗಿನ ಮೆತ್ತಗೆ ಕರೀತಾನೆ ಅದೇ ರಂಜಿತ್ನ ನೋಡಿ ಮ್ಯಾಗಿ ಕಣ್ಣಲ್ಲಿ ಹೊಳಪು ಹೆಚ್ಚಾಗತ್ತೆ ದರೆ ನೀವು ಬಂದ್ಬಿಟ್ರಾ ಹೌದು ನಾನು ಬಂದೆ ಮ್ಯಾಗಿ ನೀವು ನನ್ನ ಬಿಟ್ಟು ಎಲ್ಲಿಗೆ ಹೊರಟೋಗಿದ್ರಿ ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಿರ್ಲಿಲ್ಲ ನಿನ್ ಜೊತೆನೆ ಓಡಾಡ್ತಿದ್ದೆ ಈಗ ಬೇಗ ಆಚೆ ಬಾ ಗೇಟನ್ನಾದ್ರೂ ತೆಗೀರಿದರೆ ರಂಜಿತ್ ಜೈಲ್ನ ಬೀಗಾನ ಒಡೆದು ಮ್ಯಾಗಿನ ಆಚೆ ಕರ್ಕೋತಾನೆ ಇಬ್ರು ಇನ್ನೇನ್ ಹೊರಡ್ಬೇಕು ಹಿಂದೆ ತಿರುಗ್ ನೋಡಿದ್ರೆ ಆ ಸೈನಿಕ ಇನ್ನಿಬ್ರು ಸಿಪಾಯಿಗಳ ಜೊತೆ ಬಂದಿರ್ತಾನೆ ನಿಜವಾದ ಕಳ್ಳ ಸಿಕ್ ಬಿದ್ದ ಈಗ ನನ್ನ ಅವಮಾನದ ಪ್ರತೀಕಾರ ತಗೋತೀನಿ ರಂಜಿತ್ ಮೇಲೆ ಸಿಪಾಯಿಗಳು ಪ್ರಹಾರ ನಡೆಸ್ತಾರೆ ಆದ್ರೆ ರಂಜಿತ್ಗೆ ಇದರಿಂದ ಏನೂ ಆಗಲ್ಲ ರಂಜಿತ್ ಆ ಸಿಪಾಯಿಗಳನ್ನ ಹೊಡೆದ್ಬಿಟ್ಟು ಆ ಸೈನಿಕನ್ನ ಪುನಃ ಜೈಲ್ನೊಳಗೆ ಹಾಕ್ಬಿಡ್ತಾನೆ ನೀನು ಮಾಡ್ತಾ ಇರೋದು ಸರಿಯಲ್ಲ ನಮ್ಮ ರಾಜ ನಿನ್ನ ಖಂಡಿತ ಸುಮ್ನೆ ಬಿಡಲ್ಲ ರಂಜಿತ್ ಮತ್ತೆ ಮ್ಯಾಗಿ ನಗ್ನಗ್ತಾ ಆಚೆ ಬರ್ತಾರೆ ನಡೀರಿದರೆ ನಾವೀಗ ಇಲ್ಲಿಂದ ಬೇಗ ಓಡ್ ಹೋಗೋಣ ಏನಂತೀರಾ ಇಲ್ಲ ಮ್ಯಾಗಿ ನಾನು ಮಾಡ್ಬೇಕಾಗಿರೋ ಇನ್ನೊಂದ್ ಕೆಲ್ಸ ಬಾಕಿ ಇದೆ ಈಗ ಯಾವ ಕೆಲ್ಸ ಬಾಕಿ ಉಳಿದಿದೆ ನಾನು ಇಲ್ಲಿನ ರಾಜನ ಭೇಟಿ ಮಾಡಿ ಹೋಗ್ಬೇಕು ಈಗ ಸರಿಯಾದ ದಾರಿ ಸಿಕ್ಕಿದೆ ಅದ್ರಲ್ಲಿ ಗುಂಡಿ ನೀವೇ ತೊಡ್ಕೊತಿದ್ದೀರಾ ಪ್ರತಿಫಲ ಸಿಗ್ಲಿ ಹೋಗಿ ಹೋಗ್ತೀನಿ ರಂಜಿತ್ ಮಹಾರಾಜನ್ ಹತ್ರ ಬರ್ತಾನೆ ಜೊತೆಗೆ ಮ್ಯಾಗಿ ಕೂಡ ಇರ್ತಾನೆ ಹಿಂತಿರುಗಿ ನೋಡ್ತಾನೆ ಆ ನವಯುವಕ ಜೊತೆಗೆ ಆ ಕುಳ್ಳ ನೀನು ಮತ್ತೆ ಬಂದ್ಯಾ ಕುಳ್ಳ ನೀನು ಮತ್ತೆ ಬಂದ್ಯಾ ನಾನಾಗೆ ಬರ್ಲಿಲ್ಲ ದೊರೆ ನನ್ನನ್ನ ಬಲವಂತ ಕರ್ಕಂಬಂದ್ರ ದೊರೆನಾ ಯಾವ್ ದೊರೆ ರಂಜಿತ್ ಮ್ಯಾಗಿಗೆ ಸುಮ್ನಿರು ಅಂತ ಇಶಾರೆ ಮಾಡ್ತಾನೆ ನಾನು ನಿಮ್ಗೆ ಎಲ್ಲ ನಿಜ ಹೇಳ್ತೀನಿ ನಾನು ಮ್ಯಾಗಿ ಅರಮನೆ ಒಳಗೆ ಕದ್ದು ಮುಚ್ಚಿನೇ ಬಂದಿದ್ದು ಆದ್ರೆ ಅದ್ರ ಹಿಂದೆ ತಪ್ಪುದ್ದೇಶ ಇರ್ಲಿಲ್ಲ ನಿನ್ನ ನೋಡಿದ್ರೆ ಕಳ್ಳನ್ ತರ ಕಾಣ್ಸಲ್ವಲ್ಲ ನಾನು ಕಳ್ಳ ಅಲ್ವೇ ಅಲ್ಲ ಮತ್ತೆ ಅರಮನೆ ಒಳಗೆ ಯಾಕೆ ಬಂದೆ ನಿಮಗೊಬ್ಳು ಮಗಳಿದಾಳ ಇದನ್ನ ಕೇಳಿ ರಾಣಿ ಗಳಕ್ ಶುರು ಮಾಡ್ತಾಳೆ ಅವಳನ್ನವಳು ಸಮಾಧಾನ ಮಾಡ್ಕೊಳಕ್ಕೆ ತುಂಬಾ ಪ್ರಯತ್ನಿಸ್ತಾಳೆ ಆದ್ರೆ ಆಗೋದಿಲ್ಲ ಹೌದು ಆದರೆ ಈಗ ಮಧ್ಯದಲ್ಲಿ ತಡೀತಾ ನನಗ್ ಗೊತ್ತಿದೆ ನಿಂಗೇನ್ ಗೊತ್ತು ನೀನ್ ಯಾರ ಊಸರು ಇರಬೇಕು ಇಡೀ ರಾಜ್ಯಕ್ ಗೊತ್ತು ನನ್ನ ಮಗಳನ್ನ ಅಪಹರಣ ಮಾಡಿದ್ದಾರೆ ಅಂತ ನೀವು ತಪ್ಪು ತಪ್ತಿಳ್ಕೊಂಡಿದ್ದೀರಾ ರಂಜಿತ್ ಕಾಲ್ಗೆಜ್ಜಿನ ತಗೊಂಡು ರಾಜನ ಕೈಗೆ ಕೊಡ್ತಾನೆ ಈ ಒಡವೆ ಓ ಹಾಗಾ ನೀನು ಇದನ್ ಕದ್ಯಕ್ ಬಂದ್ಯಾ ನಿನಗ್ ಗೊತ್ತಾ ನನ್ ಮಗಳಿಗೆ ಇದೆಷ್ಟ್ ಇಷ್ಟ ಅಂತ ಈಗ್ಲೂ ಇದೆ ರಂಜಿತ್ ರಾಜನಿಗೆ ಎಲ್ಲ ಕಥೆಯನ್ನ ಹೇಳ್ತಾನೆ ಇಷ್ಟೆಲ್ಲ ಕಷ್ಟಗಳನ್ನ ಅನ್ಭವಸ್ಕೊಂಡು ನನ್ ಮಗಳಗೋಸ್ಕರ ಬಂದಿದ್ಯಾ ನಾನು ಖಂಡಿತ ಮತ್ತೆ ನಿಮ್ಮ ಮಗಳನ್ನ ಕರ್ಕೊಂಬರ್ತೀನಿ ರಾಜ ಮತ್ತೆ ರಾಣಿ ರಂಜಿತ್ಗೆ ಆ ಕಾಲ್ಗೆಜ್ಜೆನ ಕೊಡ್ತಾರೆ ಇನ್ನು ಸಾಕಷ್ಟು ಏನೇನೋ ಉಡುಗೊರೆಗಳನ್ನ ಕೊಟ್ಟು ಅವರಿಬ್ರಿಗೆ ವಿದಾಯ ಹೇಳ್ತಾರೆ ರಂಜಿತ್ ಮತ್ತೆ ಮ್ಯಾಗಿ ಇಬ್ರು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ದೊರೆ ಇವರು ನಮ್ಮ ಸ್ನೇಹಿತರಾಗೋದ್ರಲ್ಲ ನಾನಂತೂ ತುಂಬಾ ಹೆದ್ರಿದ್ದೆ ಗೊತ್ತಾ ಹೌದು ಈಗ ಆದಷ್ಟು ಬೇಗ ಆ ಸಾಧ್ವಿ ಹತ್ರ ಹೋಗ್ಬೇಕು ಆಮೇಲೆ ನನ್ನ ಕನಸಿನ ಲೋಕದಲ್ಲಿ ಆ ಸುಂದರ ರಾಜಕುಮಾರಿ ಹತ್ರ ಹೋಗ್ಬೇಕು ರಂಜಿತ್ ಮತ್ತೆ ಮ್ಯಾಗಿ ಇಬ್ರು ಖುಷ್ ಖುಷಿಯಿಂದ ಮುಂದ್ ಹೋಗ್ತಿರ್ತಾರೆ ಅಷ್ಟ್ರಲ್ಲಿ ಮ್ಯಾಗಿ ಕಾಲ್ಗಳನ್ನ ಯಾವ್ದೋ ಹಗ್ಗ ಕಟ್ ಹಾಕೊಂಡ್ಬಿಡತ್ತೆ ಅವನು ಉಲ್ಟಾ ನೇತ್ ಹಾಕೋತಾನೆ ರಂಜಿತ್ ಮ್ಯಾಗಿನ ಹಿಡ್ಕೊಳ್ಳೋದಕ್ಕಿಂತ ಮುಂದೆ ಹೋಗ್ತಾನೆ ಆದ್ರೆ ಅಷ್ಟ್ರಲ್ಲಿ ರಂಜಿತ್ ಕಾಲ್ಗೂ ಒಂದ್ ಹಗ್ಗ ಕಟ್ ಹಾಕೊಳ್ಳತ್ತೆ ಮತ್ತೆ ಆ ಹಗ್ಗ ರಂಜಿತ್ನ ಎಳ್ಕೊಂಡು ಎಲ್ಲಿಗೋ ಕರ್ಕೊಂಡ್ ಹೋಗತ್ತೆ ರಂಜಿತ್ ಕೂಡ ತಳ್ತಳ್ಕಾಗಿ ನೇತ್ ಹಾಕೋತಾನೆ ಈಗ ಯಾವ ಅಪಾಯ ಬಂತಪ್ಪ ನನ್ನ ಉಲ್ಟಾ ಯಾಕೆ ನೇತಾಕದ್ರೆ ಮ್ಯಾಗಿ ಒಂದ್ಸಲ ನೋಡು ನನ್ನ ಕೂಡ ಉಲ್ಟಾ ನೇತಾಕಿದ್ದಾರೆ ಹಾಗಾದ್ರೆ ಸರಿ ಇದ್ರೆ ಮ್ಯಾಗಿ ನಮ್ಮಿಬ್ರು ಉಲ್ಟಾ ನೇತಾಕಿದ್ದಾರೆ ಇದ್ರಲ್ಲಿ ಸಂತೋಷ ಪಡುವಂತ ವಿಷಯ ಏನಿದೆ ತಪ್ಪಿಸ್ಕೊಳ್ಳೋಕೆ ಉಪಾಯ ಯೋಚನೆ ಮಾಡು ಯಾರಿದೀರ ಇಲ್ಲಿ ಯಾರಲ್ಲಿ ಯಾಕೆ ನಮ್ಮನ್ನ ಕಟ್ ಹಾಕಿ ನೇತಾಕಿದೀರ ಒಂದು ಕರ್ಕಶವಾದ ಶಬ್ದ ಕೇಳತ್ತೆ ಒಬ್ಬ ರಾಕ್ಷಸ ಅಲ್ಲಿಗೆ ಬರ್ತಾನೆ ಈ ಕಾಡಿಗೆ ನಾನೇ ರಾಜ ದೊರೆ ಕಾಡಿನ ರಾಜ ಸಿಂಹ ಅಂತ ನಾನು ಕೇಳ್ಪಟ್ಟಿದ್ದೆ ಹಾಗಿದ್ಮೇಲೆ ಪ್ರಾಣಿ ರೂಪದಲ್ಲಿರೋ ಈ ಮೂರ್ಖ ರಾಕ್ಷಸ ಸಿಂಹ ಹೇಗಾಗ್ತಾನೆ ಕುಳ್ಳ ನಿನ್ನ ನೀನೇನು ತುಂಬಾ ಬುದ್ಧಿವಂತ ಅನ್ಕೊಂಡಿದೀಯಾ ಹಾಗಾದ್ರೆ ನಾನ್ ಕೇಳೋ ಒಗಟಿಗೆ ಉತ್ತರ ಹೇಳೋ ಯಾವ ರೀತಿ ಒಗಟು ನಾನು ನಿನ್ ಹತ್ರ ಮೂರು ಒಗಟುಗಳನ್ನ ಕೇಳ್ತೀನಿ ಅದಕ್ಕೆ ನೀನು ಸರಿಯಾದ ಉತ್ತರ ಕೊಟ್ರೆ ಮಾತ್ರ ನಿನ್ನ ಇಲ್ಲಿಂದ ಹೋಗಕ್ ಬಿಡ್ತೀನಿ ಇಲ್ಲ ಅಂದ್ರೆ ನಿನ್ನ ತಿಂದು ಹಾಕ್ಬಿಡ್ತೀನಿ ಒಪ್ಪಿಗೆ ಇದೆ ಮೊದಲನೇ ಒಗ್ಗಟ್ಟು ನಮಗೆ ಬಾಯಾರಿಕೆ ಆದ್ರೆ ಅದನ್ನ ಕುಡಿಬಹುದು ಹಸಿವಾದ್ರೆ ಅದನ್ನ ನಾವು ತಿನ್ಬಹುದು ನಮಗೆ ಆದ್ರೆ ಅದನ್ನ ನಾವು ಸುಡಲೂಬಹುದು ಹೇಳೋ ಏನದು ಅಂತ ಏನೋ ಒಂದಿರುತ್ತೆ ಬಿಡಿ ನನಗೆ ಉತ್ತರ ಬೇಕು ಸರಿಯಾದ ಉತ್ತರ ತೆಂಗಿನಕಾಯಿ ಸರಿಯಾದ ಉತ್ತರ ಈಗ ಎರಡನೇ ಒಗಟು ಎರಡಡಿ ರಸ್ತೆ ಇದೆ ಅದರ ಮೇಲೆ ರೈಲು ಚಲಿಸ್ತಾ ಇದೆ ಜನರ ಕೆಲ್ಸ ಹೆಚ್ಚಾಗಿದೆ ಸರಿಯಾಗಿ ದಿಬ್ಬಣ ಹೊರಟಿದೆ ದರೆ ಈ ಪ್ರಶ್ನೆಗೆ ಉತ್ತರ ನೀವೇ ಕೊಡಿ ನನಗೆ ನನ್ ತೂಕಕ್ಕಿಂತ ಜಾಸ್ತಿ ತೂಕದ ಪ್ರಶ್ನೆ ಅಂತ ಅನ್ನಿಸ್ತಾ ಇದೆ ಹ್ಮ್ ಮ್ಯಾಗಿಯ ಈ ಮಾತನ್ನ ಕೇಳಿ ಈ ಸಲಿ ರಾಕ್ಷಸಾನೂ ನಾಕ್ ಬಿಡ್ತಾನೆ ಹ್ಮ್ ಇದಕ್ಕೆ ಉತ್ತರ ಬೆಂಕಿ ಕಡ್ಡಿ ಇರ್ಬೇಕು ಹೌದು ಬೆಂಕಿ ಕಟ್ಟಿನೆ ಸರಿಯಾದ ಉತ್ತರ ನನ್ನ ಕೊನೆ ಹಾಗೂ ಮೂರನೇ ಒಗಟು ಕೈಗೆ ಸಿಕ್ಕಿದ್ರೆ ನೂರ್ ಸಲ ಕುಯ್ಯುತ್ತೆ ಸುಸ್ತಾದ್ರೆ ಕಲ್ಲು ನೆಕ್ಕುತ್ತೆ ಇದ್ರ ಉತ್ತರ ಏನಿರಬಹುದು ಹ್ಮ್ ಯೋಚನೆ ಮಾಡ್ ಹೇಳು ಇದು ನಿಮಗೆ ಕೊನೆ ಅವಕಾಶ ಇದಕ್ಕೆ ಉತ್ತರ ಚಾಕು ಸರಿಯಾದ ಉತ್ತರ ಆ ರಾಕ್ಷಸ ಮ್ಯಾಗಿ ಮತ್ತೆ ರಣಜಿತ್ನ ಕೆಳಗಡೆ ಇಳಿಸ್ತಾನೆ ಹಗ್ಗವನ್ನೆಲ್ಲ ಬಿಚ್ಚಿಬಿಡ್ತಾನೆ ನೀವಿಬ್ರಿನ್ನು ಹೊರಡಬಹುದು ನಾನು ನಿಮ್ಮನ್ನ ಬಿಡುಗಡೆ ಮಾಡಿದ್ದೀನಿ ಮೊದ್ಲು ನಾವು ನೆಟ್ಟಿಗೆ ನೆಟ್ಟಿಗಾಕಾದ್ರೂ ಬಿಡು ಉಲ್ಟಾ ನೇತಾಡಿದ್ರಿಂದ ನನ್ನ ತಲೆ ದಿಮ್ ಅಂತ ತಿರುಗ್ತಾ ಇದೆ ಹ್ಮ್ ಸರಿ ಹಾಗಿದ್ರೆ ನೀನು ಇಲ್ಲೇ ಇದ್ ಬಿಡು ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು ನಾವಿನ್ನು ಹೊರಡ್ತೀವಿ ನಡೀರಿದರೆ ಹ್ಮ್ ರಂಜಿತ್ ಮತ್ತೆ ಮ್ಯಾಗಿ ಅಲ್ಲಿಂದ ಹೊರಡ್ತಾರೆ ರಂಜಿತ್ ಮತ್ತೆ ಮ್ಯಾಗಿ ಇಬ್ರು ಒಂದು ಕಲ್ಲನ್ನ ಎಡವಿ ಬೀಳ್ತಾರೆ ಇಬ್ಬ್ರೂ ಕೆಳಗೆ ಬಿದ್ದು ಜ್ಞಾನ ತಪ್ಪ ಹೋಗುತ್ತೆ ರಂಜಿತ್ ಕಣ್ಬಿಟ್ಟಾಗ ನೋಡ್ತಾನೆ ಅವನು ಒಂದು ಮನೇನಲ್ಲಿರ್ತಾನೆ ರಂಜಿತ್ ಇದನ್ನ ನೋಡಿ ಬೇಗ ಎಚ್ಚೆತ್ಕೋತಾನೆ ನೋಡಿದ್ರೆ ಮಾಲ್ತಿ ಅವನ್ ಪಕ್ಕ ಕೂತಿರ್ತಾಳೆ ನಾನು ಇಲ್ಲಿಗೆ ಹೇಗ್ ಬಂದೆ ನಾನು ಮತ್ತೆ ಮ್ಯಾಗಿ ರಸ್ತೇಲ್ ಬರ್ತಾ ಇದ್ದಾನೆ ರಂಜಿತ್ ಸುತ್ತಮುತ್ತ ನೋಡ್ತಾನೆ ಮ್ಯಾಗಿಯಲ್ಲಿ ಅಂತ ಹುಡುಕ್ತಾನೆ ಆಗ ಹಾಸಿಗೆ ಮೇಲೆ ಮಲ್ಗಿರೋದು ಕಾಣುತ್ತೆ ರಂಜಿತ್ ಬೇಗ ಹೋಗಿ ಮ್ಯಾಗಿನ ನ ಎತ್ಸೋದಕ್ಕೆ ನೋಡ್ತಾನೆ ಮ್ಯಾಗಿ ಹೇಳು ಎದ್ದೇಳು ಮ್ಯಾಗಿ ಮ್ಯಾಗಿ ಎದ್ದೇಳ್ತಾನೆ ದೊರೆ ನೀವು ನನ್ನ ಎಲ್ಲಿ ಕರ್ಕೊಂಬಂದಿದೀರಾ ಮ್ಯಾಗಿ ಸುತ್ತಲು ನೋಡಿ ರಂಜಿತ್ಗೆ ಹೇಳ್ತಾನೆ ದೊರೆ ನಾವು ಎಡವಿ ಬಿದ್ಮೇಲೆ ನನಗೆ ತುಂಬಾ ಪೆಟ್ಟ ಆ ಹಾ ನೀವೇ ನನ್ನನ್ನ ಇಲ್ಲಿಗೆ ಎತ್ಕೊಂಬಂದ್ರ ನಿನ್ನ ಪ್ರಶ್ನೆಗಳು ಮುಗ್ದಿದ್ರೆ ನಾನ್ ಮಾತಾಡ್ಲಾ ಆಯ್ತು ದೊರೆ ಹೇಳಿ ಸ್ವತಃ ನನಗೆ ಗೊತ್ತಿಲ್ಲ ನಾವಿಲ್ಲಿಗೆ ಇಲ್ಲಿಗೆ ಹೇಗ್ ಬಂದ್ವಿ ಅಂತ ನಾವ್ ಮತ್ತೆ ಮಂತ್ರವಾದಿ ಹತ್ರ ಬಂದಿದೀವಿ ಅನ್ಸುತ್ತೆ ನಾನ್ ಹೇಳ್ತಾ ಇರೋದು ಸರಿನಾದ್ರೆ ನಾವ್ ನಡಿಯೋ ಅವಶ್ಯಕತೆನೆ ಬರ್ಲಿಲ್ಲ ಮತ್ತೆ ನಮ್ ಕೆಲ್ಸಾನೂ ಆಗೋಯ್ತು ಹೌದು ಒಂದು ಗಾದೆ ಮಾತಿದೆ ಬರೀ ಮಾವಿನ ಹಣ್ ತಿನ್ನಿ ಬೀಜ ಲೆಕ್ಕ ಹಾಕ್ಬೇಡಿ ಅಂತ ಇಬ್ರು ನಗ್ತಾರೆ ಅಷ್ಟೊತ್ಗೆ ವೈರಾಗಿ ಅಲ್ಲಿಗ್ ಬರ್ತಾಳೆ ವೈರಾಗಿಯನ್ನ ನೋಡಿ ರಂಜಿತ್ ಮತ್ತೆ ಮ್ಯಾಗಿ ಇಬ್ರು ಎದ್ದು ನಿಲ್ತಾರೆ ಖಂಡಿತ ಸರಿಯಾಗಿ ಮಾಡ್ತಾ ಇದಿಯಾ ರಂಜಿತ್ ರಂಜಿತ್ ಮುಗುಳ್ ನಗ್ತಾನೆ ಜೊತೆಗೆ ಆ ಕಾಲ್ಗೆಜ್ಜೆನ ಅವಳಿಗೆ ಕೊಡ್ತಾನೆ ನನಗ್ ಸಂಪೂರ್ಣವಾದ ನಂಬಿಕೆ ಇತ್ತು ನೀ ಈ ಪರೀಕ್ಷೆನಲ್ಲಿ ಉತ್ತೀರ್ಣ ಆಗೇ ಆಗ್ತಿಯ ಅಂತ ನಡಿ ಹೋಮಕುಂಡದ ಹತ್ರ ಹೋಗೋಣ ರಂಜಿತ್ ಮಾಲ್ತಿ ಮತ್ತೆ ಮ್ಯಾಗಿ ಜೊತೆಗೆ ವೈರಾಗಿ ಎಲ್ಲರೂ ಹೋಮಕುಂಡದ ಕೊಠಡಿಗೆ ಹೋಗ್ತಾರೆ ರಂಜಿತ್ ನಿನಗ್ ಗೊತ್ತಾ ಈ ಕಾಲ್ಗೆಜ್ಜೆಯಿಂದ ಏನಾಗತ್ತೆ ಅಂತ ಇಲ್ಲ ನನಗಿದ್ರ ಬಗ್ಗೆ ಗೊತ್ತಿಲ್ಲ ಇದು ರಾಜಕುಮಾರಿ ಸೋಫಿಯಾಗೆ ತುಂಬಾ ಇಷ್ಟವಾದ್ದು ಆದ್ರೆ ಅವಳು ಈ ಪ್ರಪಂಚದ ಬಗ್ಗೆ ಎಲ್ಲಾನು ಮರೆತು ಬಿಟ್ಟಿದ್ದಾಳೆ ಅವಳಿಗೆ ಎಲ್ಲಾನು ನೆನಪು ಬರಬೇಕು ಅಂದ್ರೆ ಇದ್ರ ಸಹಾಯ ಬೇಕೇ ಬೇಕು ವೇರಾಗಿ ಎಲ್ರಿಗೂ ಕನ್ನಡಿಯಲ್ಲಿ ಏನೋ ತೋರಿಸ್ತಾಳೆ ನಾನಲ್ಲಿಗೆ ಹೋಗ್ಬೇಕು ತುಂಬಾ ಕಠಿಣ ಹೇಳಬೇಕು ಅಂದ್ರೆ ತುಂಬಾ ತುಂಬಾನೇ ಕಷ್ಟ ಸೋಫಿಯಾಗೋಸ್ಕರ ನಾನು ಏನ್ ಮಾಡಕ್ಕೂ ತಯಾರಿದ್ದೀನಿ ನಾನು ಅವಳ ತಂದೆ ತಾಯಿ ಹತ್ರ ಅವಳನ್ನ ವಾಪಸ್ ಕರ್ಕೊಂಬರ್ತೀನಿ ಅಂತ ಮಾತ್ಕೊಟ್ಟಿದ್ದೀನಿ ಸರಿ ನಾನ್ ನಿನಗೆ ದಾರಿ ಯಾವುದು ಅಂತ ಹೇಳ್ತೀನಿ ಆದ್ರೆ ಮಾಲ್ತಿ ನಿನ್ ಜೊತೆ ಬರಕ್ಕಾಗಲ್ಲ ಹಾಗಾದ್ರೆ ಮಾಲ್ತಿ ಎಲ್ಲಿಗೆ ಹೋಗ್ತಾಳೆ ಮಾಲ್ತಿ ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದು ಅವಳು ಸ್ವತಂತ್ರಳು ಆದ್ರೆ ನಿನ್ ಜೊತೆ ಮಾತ್ರ ಬರೋದಕ್ಕಾಗಲ್ಲ ಏನೂ ತೊಂದ್ರೆ ಇಲ್ಲ ರಂಜಿತ್ ನಾನ್ ದೇವ್ರಲ್ ಬೇಡ್ಕೊತೀನಿ ನಿನ್ನೆಲ್ಲಾ ಆಸೆಗಳು ಪೂರೈಸಿ ಸೋಫಿಯಾನ ಬಾ ನಾವು ಇಲ್ಲಿಗ್ ಬರೋದಕ್ಕೆ ನೀನು ತುಂಬಾ ಸಹಾಯ ಮಾಡಿದ್ಯಾ ಅದಕ್ಕೆ ನಾನ್ ನಿನಗೆ ತುಂಬಾ ಧನ್ಯವಾದ ಹೇಳ್ತೀನಿ ಏನ್ ಮಾತು ಅಂತ ಆಡ್ತಿದ್ಯಾ ನೀನಿರ್ಲಿಲ್ಲ ಅಂದಿದ್ರೆ ಇನ್ನೂ ನಾ ಬೆಂಕಿನಲ್ಲೇ ಬೇಯ್ಬೇಕಾಗಿತ್ತು ಆಯ್ತು ಮಾಲ್ತಿ ಹುಷಾರಾಗಿರೋ ಮಾಲ್ತಿ ಅಲ್ಲಿಂದ ಹೊರಟು ಹೋಗ್ತಾಳೆ ದೊರೆ ಈ ಸೋಫಿಯಾ ಯಾವಾಗ ಸಿಕ್ತಾಳೆ ನಾವಿನ್ನ ಎಲ್ಲೆಲ್ಲಿಗೆ ಹೋಗ್ಬೇಕು ಇನ್ನ ಸ್ವಲ್ಪ ದಿನ ನಾವು ಕಾಯ್ಬೇಕು ಮ್ಯಾಗಿ ನಿನಗೆ ಎಲ್ಲಾ ವಿಷಯಾನೂ ಹೇಳಾಗಿದೆ ಇನ್ನೀನು ಹೊರಡಬಹುದು ಮೊದಲು ನಾನ್ ನಿಮ್ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಹೇಳು ನಾನು ಮತ್ತೆ ಜೀವಂತವಾಗಿ ಬರೋತರ ಮಾಡೋ ಉಪಾಯ ನಿಮ್ಮ ಹತ್ರ ಇದೆಯಾ ರಂಜಿತ್ಗೆ ಈ ಮಾತ್ನ ಕೇಳಿ ನಗು ಬರುತ್ತೆ ಅವನು ವೈರಾಗಿ ಹತ್ರ ಅನುಮತಿ ತಗೊಂಡು ಅಲ್ಲಿಂದ ಮುಂದಕ್ಕೆ ಹೊರಡ್ತಾನೆ ದರೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಗೆ ಆ ಒಗಟುಗಳಿಗೆ ಉತ್ತರ ಗೊತ್ತಿರ್ಲಿಲ್ಲ ಅಂದ್ರೆ ನಾವ್ ಈಗ್ಲೂ ಅಲ್ಲಿ ನೇತಾಡ್ತಾ ಇರ್ತಿದ್ವಿ ನೀನನ್ನ ಅಲ್ಲಿ ನೇತಾಡಕ್ಕೆ ಬಿಟ್ಟಿರ್ತಿದ್ದೆ ಈ ಸಲ ಆ ತರದ್ದೇನಾದ್ರೂ ಬಂದ್ರೆ ನಾನ್ ನೋಡ್ಕೋತೇನೆ ನೀವೇನು ಮಾಡ್ಬೇಡಿ ಆಯ್ತು ನಾನು ಸುಮ್ನೆ ನಿಂತಿರ್ತೀನಿ ಒಂದು ದಿನ ಕಳೆದ ಮೇಲೆ ರಂಜಿತ್ ಮತ್ತೆ ಮ್ಯಾಗಿ ನಡೀತಾ ನಡೀತಾ ಒಂದು ಗುಡಿಸಲ ಹತ್ರ ಬರ್ತಾರೆ ಅದು ತುಂಬಾನೇ ಹರ್ಕ್ ಆಗಿರುತ್ತೆ ಸೋಫಿಯಾ ಈ ಹರ್ಕಲ್ ಮುರ್ಕಲ್ ಗುಡಿಸ್ಲಲ್ಲಿ ಏನ್ ಮಾಡ್ತಿದ್ದಾಳೆ ಮುಂದೆ ಹೋಗೋಣ ಇದು ಮಾಯಾನಗರಿ ಮ್ಯಾಗಿ ನಾವು ಎಲ್ಲಾ ಕಡೆ ನೋಡ್ಕೊಂಬರೋಣ ಆಯ್ತು ದೊರೆ ಮೊದಲು ನಾನ್ ಹೋಗ್ತೀನಿ ಮ್ಯಾಗಿ ನಡ್ಕೊಂಡು ಮೊದ್ಲು ಹೋಗ್ತಾನೆ ಆದ್ರೆ ಯಾರು ಅವನನ್ನ ಎತ್ತಸಿತಾರೆ ರಂಜಿತ್ ಆ ಬಾಗ್ಲ ಹತ್ರ ನೋಡ್ತಾನೆ ನೋಡಿ ಹಂಗೆ ದಂಗಾಗ್ಬಿಡ್ತಾನೆ ದೊರೆ ನೀವೇ ನೋಡ್ಕೊಳಿ ಇದ್ರೊಳಗಡೆ ಏನಿದ್ಯೋ ಏನೋ ಅವ್ರ ಹೊಡೆದ ಏಟಿಗೆ ನನ್ ಸ್ವಂಟನೆ ಮುರಿದೋಯ್ತು ಅನ್ಸುತ್ತೆ ನಾನೊಂದು ಮಾಯವಿ ಪಕ್ಷಿನ ನೋಡ್ತಾ ಇದ್ದೀನಿ ಒಂದು ಮಾಯಾ ಪಕ್ಷಿ ವಿಶಾಲವಾಗಿ ಕಪ್ಪು ನೀಲಿ ಬಣ್ಣದಲ್ಲಿದ್ದು ಗುಂಡುಗಿರೋ ಕಣ್ಣು ಕೆಂಪುಗಿದೆ ಆದ್ರೆ ಆ ಪಕ್ಷಿ ಪ್ರತಿಕ್ಷಣಕ್ಕೂ ಅದರ ಆಕಾರ ಬದಲಾಯಿಸ್ತಿದೆ ಹೌದು ದೊರೆ ಇದು ನಿಜವಾಗ್ಲೂ ಮಾಯಾವಿ ಪಕ್ಷಿನೇ ನಿಮ್ಮು ಇಳಿತಾ ರಂಜಿತ್ ತನ್ನ ಮಾಯಾ ಶಕ್ತಿಯಿಂದ ಒಂದು ಬಾಣವನ್ನ ಪ್ರಕಟಿಸ್ತಾನೆ ಪಕ್ಷಿ ಮೇಲೆ ಆಕ್ರಮಣ ಮಾಡ್ತಾನೆ ಅದೇ ಪಕ್ಷಿ ತನ್ನ ಆಕಾರನ ಚಿಕ್ಕದು ದೊಡ್ದು ಮಾಡ್ತಾ ತಪ್ಪಿಸ್ಕೊಳತ್ತೆ ಈ ಕಾರಣದಿಂದಾನೇ ಅದ್ರ ಕಣ್ಣಿಗೆ ಬಾಣ ಹೊಡಿಯಕಾಗ್ತಿರಲ್ಲ ಏನು ರಂಜಿತ್ ಏನೂ ಮಾತಾಡಲ್ಲ ರಣನೀತಿ ಬದಲಾಯಿಸಿ ಬೇರೆ ಥರ ಪ್ರಹಾರ ಮಾಡ್ತಾನೆ ಪಕ್ಷಿ ಈಗ್ಲೂ ಜಂಬದಿಂದ ನಗ್ತಿರತ್ತೆ ರಂಜಿತ್ ಬಾಣವನ್ನ ಬಿಡ್ತಾನೆ ಅದು ಸೀದಾ ಹೋಗಿ ಪಕ್ಷಿಯ ಕಣ್ಣಿಗೆ ಹೊಡೆಯತ್ತೆ ಆ ಕೆಂಪು ಕಣ್ಣು ಹೊಳೀತಾ ಇರತ್ತೆ ಪಕ್ಷಿ ಕೆಳಗೆ ಬಿದ್ದುಬಿಡುತ್ತೆ ಬಿಡತ್ತೆ ಈ ಭಯಾನಕ ಪಕ್ಷಿ ಸತ್ಹೋಯ್ತಾ ಓಹೋ ಇದು ನಿನಗೆ ಪ್ರಿಯವಾದ ಪಕ್ಷಿನ ಅದಕ್ಕೆ ಒದ್ದು ಆಚೆ ಬೀಳಿಸಿದ್ದು ಹೋಗು ಅದರ ಹತ್ರ ಹೋಗ್ ನೋಡು ದೊರೆ ಮೊದ್ಲೇ ಸೊಂಟ ಮುರಿದು ಬಿದ್ದಿದೆ ಮತ್ತೆ ಅದರ ಹತ್ರ ಹೋಗೋ ಶಕ್ತಿ ನನ್ನ ಹತ್ರ ಇಲ್ಲ ಹೆದ್ರು ಬೇಡ ಮ್ಯಾಗಿ ಅದು ಸತ್ವ ಹೋಗಿದೆ ನಡಿ ಒಳಗ್ ಹೋಗೋಣ ರಂಜಿತ್ ಮತ್ತೆ ಮ್ಯಾಗಿ ಆ ಮನೆಯ ಒಳಗೆ ಹೋಗ್ತಾರೆ ಆ ಮನೆಯೊಳಗೆ ಅವ್ರಿಗೊಂದು ಬಾಗ್ಲು ಕಾಣುತ್ತೆ ದೊರೆ ಈ ಗುಡಿಸ್ಲೊಳಗೆ ಏನೂ ಇಲ್ಲ ಅಲ್ಲಿ ಇನ್ನೊಂದು ಬಾಗ್ಲಿದೆ ಮ್ಯಾಗಿ ಹೋಗು ಅದನ್ನ ತೆಗೆದ್ ನೋಡು ದೊರೆ ಇದು ನನ್ ಕೈಲಿ ಆಗಲ್ಲ ಅನ್ಸುತ್ತೆ ನಾನು ಒಂದ್ಸಲ ತಪ್ಪು ಮಾಡಿದೀನಿ ತೆಗೆದ್ ನೋಡ್ತೀನಿ ರಂಜಿತ್ ಆ ಬಾಗ್ಲನ್ನ ತೆಗಿತಾನೆ ತೆಗೆದು ನೋಡಿದ್ರೆ ಅಲ್ಲಿ ಇನ್ನೊಂದು ಗುಡಿಸಲು ಇರುತ್ತೆ ರಂಜಿತ್ ಮತ್ತೆ ಮ್ಯಾಗಿ ಆ ಗುಡಿಸಲು ಒಳಗೆ ಹೋಗ್ತಾರೆ ವಾ ದೊರೆ ಇಲ್ಲಿ ಯಾರು ಇಲ್ಲ ನನಗೆ ಅನ್ನಿಸ್ತಾ ಇದೆ ಬಹುಶಃ ನಾವು ತಪ್ಪು ದಾರಿಲ್ ಬಂದಿದ್ದೀವಿ ಅಂತ ಸರಿಯಾಗಿ ನೋಡು ಮ್ಯಾಗಿ ಅಲ್ಲಿ ಇನ್ನೊಂದು ಬಾಗ್ಲಿದೆ ದರೆ ಇದು ಬರೀ ಬಾಗಿಲ್ ತರ ಕಾಣಿಸ್ತಾ ಇಲ್ಲ ಸಾವಿನ ಬಾಗಿಲ್ ತರ ಕಾಣಿಸ್ತಾ ಇದೆ ಆ ಬಾಗ್ಲಿಗೆ ಆಹಾರ ಆಗ್ಬಿಡ್ತೀನೇನೋ ಅಂತ ಭಯ ಹ್ಮ್ ನೀನು ಹೆದರ್ಬೇಡ ಮ್ಯಾಗಿ ನಾನ್ ನಿನ್ ಜೊತೆ ಇದ್ದೀನಿ ರಂಜಿತ್ ಪುನಃ ಇನ್ನೊಂದು ಬಾಗಿಲಿನ ತೆಗಿತಾನೆ ಆದ್ರೆ ಅವನಿಗೆ ಅಂಥದ್ದೇನು ಕಾಣೋದಿಲ್ಲ ದರೆ ಇಲ್ಲೂ ಏನು ಇಲ್ವಲ್ಲ ನಡಿ ವಾಪಸ್ ಹೋಗೋಣ ರಂಜಿತ್ ಮತ್ತೆ ಮ್ಯಾಗಿ ಇನ್ನೇನ್ ವಾಪಸ್ ಹೋಗ್ಬೇಕು ಅಂತ ಬಾಗ್ಲಿಂದ ಆಚೆ ಬರ್ತಿರ್ತಾರೆ ಆಗ ಮೇಲ್ನಿಂದ ಸಾಕಷ್ಟು ಜನ ಕಾಡು ಮನುಷ್ಯರು ಕತ್ತಿ ಗುರಾಣಿ ಬಾಣ ಹಿಡ್ಕೊಂಡು ಕೆಳಗಡೆ ಇಳಿತಾರೆ ವಿಚಿತ್ರವಾದ ಶಬ್ದ ಮಾಡ್ತಾ ನೃತ್ಯ ಮಾಡ್ತಿದ್ದಾರೆ ನನಗಂತೂ ನೃತ್ಯ ನೋಡೋ ಮನ್ಸಿಲ್ಲ ಆದ್ರೆ ಇವರು ಈ ತರ ಯಾಕೆ ನೃತ್ಯ ಮಾಡ್ತಾ ಇದಾರೆ ಇದು ನೃತ್ಯ ಅಲ್ಲಮಾಗಿ ಅವರು ಯುದ್ಧ ಕರೀತಾ ಇದಾರೆ ಅಷ್ಟೊತ್ತಿಗೆ ಆ ಕಾಡು ಮನುಷ್ಯರ ಸರದಾರ ಅಲ್ಲಿಗ್ ಬರ್ತಾನೆ ರಂಜಿತ್ ಮೇಲೆ ಬಾಣ ಬಿಡ್ತಾನೆ ಆದ್ರೆ ರಂಜಿತ್ ಇನ್ನೊಬ್ಬ ಕಾಡು ಮನುಷ್ಯನ ಹಿಂದೆ ನಿಂತ್ಕೊಂಡು ತಪ್ಪಸ್ಕೊತಾನೆ ರಂಜಿತ್ಗೆ ಎಲ್ಲ ಗೊತ್ತಾಯ್ತು ಅವನು ಅವನ ಮಾಯಾ ಕತ್ತಿಯನ್ನ ಪ್ರಕಟಿಸ್ತಾನೆ ಆಗ ಅವರೆಲ್ಲರೂ ಒಟ್ಟಿಗೆ ಇವನ ಮೇಲೆ ಪ್ರಹಾರ ನಡೆಸ್ತಾರೆ ಆದ್ರೆ ರಂಜಿತ್ ಒಬ್ನೇ ಎಲ್ಲರನ್ನೂ ಹೊಡೆದ್ ಸಾಯಿಸ್ತಿದ್ದಾನೆ ಮ್ಯಾಗಿ ಕೂಡ ಒಬ್ಬ ಕಾಡು ಮನುಷ್ಯನ ಕಾಲ್ ಹಿಡ್ಕೊಂಡ್ಬಿಟ್ಟಿದ್ದಾನೆ ಆದ್ರೆ ಅವನು ಕಾಲ್ ಬಿಡಿಸ್ಕೊಳಕ್ಕೆ ಪ್ರಯತ್ನ ಪಡ್ತಾನೇ ಇದ್ದಾನೆ ಆದ್ರೆ ಮ್ಯಾಗಿ ಅವನ್ ಕಾಲ್ ಬಿಡ್ತಾನೇ ಇಲ್ಲ ಕೆಲವೇ ಸಮಯದಲ್ಲಿ ರಂಜಿತ್ನ ಕತ್ತಿ ಎಲ್ಲಾ ಕಾಡು ಮನುಷ್ಯರನ್ನು ಸಾಯಿಸ್ಬಿಡತ್ತೆ ದೊರೆ ಎಲ್ಲ ಕಾಡು ಮನುಷ್ಯರು ಸತ್ಹ್ರು ನಾವೀಗ ಆಚೆ ಹೋಗೋದು ನಾವು ಒಳಗೆ ಹೋಗೋಣ ಇನ್ನೊಂದು ಬಾಗ್ಲಿದೆ ರಂಜಿತ್ ಮುಂದಿನ ಬಾಗ್ಲನ್ನ ತೆಗೆದು ತನ್ನ ಕಾಲ್ನ ಮುಂದಿಡ್ತಾನೆ ನೋಡ್ತಾನೆ ಅಲ್ಲಿ ಇನ್ಯಾವ ಗುಡಿಸಲು ಇರಲ್ಲ ಅದ್ರ ಬದಲು ದೊಡ್ಡ ಅರಮನೆ ಇರತ್ತೆ ಅಲ್ಲಿ ಸಾಕಷ್ಟು ದೇವತೆಗಳು ಓಡಾಡ್ತಿದ್ದಾರೆ ವಾ ಇಲ್ಲಿ ಎಷ್ಟೊಂದು ಅಪ್ಸರೆಯರು ಓಡಾಡ್ತಿದಾರೆ ಹೌದು ಮ್ಯಾಗಿ ಈ ಜಾಗನು ತುಂಬಾ ಸುಂದರವಾಗಿದೆ ದರೆ ಇವರಲ್ಲಿ ಸೂಫಿಯಾ ಯಾರೋ ಸೂಫಿಯಾ ಯಾರ್ ಸೂಫಿಯಾ ಮ್ಯಾಗಿ ದರೆ ನೀವು ಸಾಧ್ವಿ ಹೇಳಿದ್ ಮಾತ್ ಮರ್ತೋದ್ರಾ ಯಾರ್ ಸಾಧ್ವಿ ಇವತ್ತು ನಿನಗೆ ಏನಾಗಿದೆ ಮ್ಯಾಗಿ ಏನೇನೋ ಮಾತಾಡ್ತಾ ಇದೆಯಲ್ಲ ವರ್ತಮಾನದಲ್ಲಿ ಬದುಕು ಬದುಕಕ್ ಬಿಡು ರಂಜಿತ್ ಈ ಲೋಕಕ್ಕೆ ಬಂದ ಮೇಲೆ ಅವನ ಉದ್ದೇಶನೇ ಅವನು ಮರೆತು ಬಿಟ್ಟಿದ್ದಾನೆ ಅವನಿಗೆ ಹೇಗೆ ಬಂದೆ ಯಾಕೆ ಬಂದೆ ಎಲ್ಲವೂ ಮರ್ತು ಹೋಗಿದೆ ಮ್ಯಾಗಿ ಪದೇ ಪದೇ ಈ ವಿಷಯ ಹೇಳಿ ನೆನಪಿಸಕ್ಕೆ ಪ್ರಯತ್ನ ಪಟ್ಟ ಆದ್ರೆ ರಂಜಿತ್ಗೆ ಏನೇನೂ ನೆನಪಾಗ್ತಿಲ್ಲ ಅಷ್ಟೊತ್ಗೆ ಕೆಲವು ದೇವತೆಗಳು ಬಂದು ರಂಜಿತ್ನ ಕರ್ಕೊಂಡು ಹೋಗ್ತಾರೆ ಮ್ಯಾಗಿ ಕೂಡ ಹಿಂದಿಂದೆ ಹೋಗ್ತಿದ್ದಾನೆ ರಂಜಿತ್ಗೆ ಇಲ್ಲಿಯ ವಾತಾವರಣ ಸುಖ ಸುವಿಧ ಎಲ್ಲ ಇಷ್ಟ ಆಗತ್ತೆ ದೊರೆ ಇಲ್ಲೇ ಇರ್ಬೇಕು ಅಂತ ಅನ್ಕೊಂಡಿದ್ದೀರಾ ಹೇಗೆ ಇದು ಸ್ವರ್ಗ ಮ್ಯಾಗಿ ಸ್ವರ್ಗ ಇಲ್ಲಿಂದ ನಾನು ಎಲ್ಲಿಗ್ ಹೋಗ್ಲಿ ಇನ್ಮೇಲೆ ಇದೇ ನನ್ಮನೆ ಆಮೇಲೆ ಇಷ್ಟೊಂದು ಅಪ್ಸರೆಯರು ನನಗೆ ಸೇವೆ ಮಾಡ್ತಿದಾರೆ ಈಗ ಏನಾಗುತ್ತೋ ಏನೋ ಮ್ಯಾಗಿ ಈ ತರ ಹೇಳಿ ದೂರ ಹೋಗಿ ಕೂತ್ಕೊಂಡ್ಬಿಟ್ಟ ಮ್ಯಾಗಿಗೆ ಅಲ್ಲೇನೆ ಊಟದ ವ್ಯವಸ್ಥೆ ಎಲ್ಲಾನು ಆಯ್ತು ಮತ್ತೆ ಮ್ಯಾಗಿ ಕೂಡ ಆರಾಮ ಓಡಾಡ್ಕೊಂಡಿದ್ದ ಸಂಜೆ ವೇಳೆಗೆ ಏನೋ ತಯಾರಿ ನಡೀತಾ ಇತ್ತು ಈ ಅರಮನೆ ಮುಂಚೆನೆ ಸುಂದರವಾಗಿದೆ ಮತ್ತೆ ಸುಂದರವಾಗಿ ಅಲಂಕರಿಸಿದ್ದಾರೆ ಮತ್ತೆ ಈಗ ಇಲ್ಲಿ ಯಾವ್ದರ ತಯಾರಿ ನಡೀತಾ ಇದೆ ಯಾರಾದ್ರೂ ಬರ್ತಾ ಇದಾರಾ ಈ ಅರಮನೆಯ ರಾಜ್ಕುಮಾರಿ ಬರ್ತಿದ್ದಾಳೆ ನಾವೆಲ್ಲರೂ ಅವಳ ದಾಸಿಗಳು ಪ್ರತಿ ಸಂಜೆ ಬರ್ತಾರೆ ನಾವೆಲ್ಲರೂ ಅವ್ರನ್ನ ಸ್ವಾಗತಿಸಕ್ಕೆ ನೃತ್ಯ ಸಂಗೀತ ಅರೆ ವಾ ಈ ಅರಮನೆ ದಾಸಿನೇ ಇಷ್ಟೊಂದು ಸುಂದರವಾಗಿರುವಾಗ ಅರಮನೆ ರಾಣಿ ಇನ್ನೆಷ್ಟು ಸುಂದರವಾಗಿರ್ಬೇಕು ನಾನವ್ರನ್ನ ನೋಡ್ಬೇಕು ಸ್ವಲ್ಪ ಹೊತ್ತು ಕಾಯ್ಲೆ ಬೇಕು ಆಮೇಲೆ ದೊರೆ ನೀವಿಲ್ಲಿ ಉಳ್ಕೊಂಡು ಒಂದು ಒಳ್ಳೆ ಕೆಲ್ಸ ಮಾಡಿದೀರ ನಾನ್ ಎಂತ ಬದುಕು ಬದುಕ್ತಾ ಇದ್ದೀನಿ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು ಸ್ವಲ್ಪ ಸಮಯ ಕಳೆದ್ಮೇಲೆ ರಾತ್ರಿ ಹೊತ್ತಿಗೆ ಕಾರಂಜಿಯ ಬುಗ್ಗೆಗಳು ಕಾಣ್ಸತ್ವೆ ಅದರಿಂದ ಬೆಳಕು ಬರ್ತಿದೆ ನಾನಾ ಬಣ್ಣಗಳಿಂದ ತುಂಬಿದೆ ನಿಧಾನವಾಗಿ ಅಲ್ಲಿ ವಾತಾವರಣನೆ ಪೂರ್ತಿ ಬದ್ಲಾಗತ್ತೆ ನಿಧಾನವಾಗಿ ಬೀಸಿರೋ ತಂಗಾಳಿ ಜೊತೆ ಸಂಗೀತಾನು ಎಲ್ಲ ಕಡೆ ಹರಡ್ತಾ ಇದೆ ಎಂಥದ್ದೇ ಮನುಷ್ಯ ಆಗ್ಲಿ ಅವಾಗ್ಬಿಡ್ತಾನೆ ರಂಜಿತ್ಗೆ ಕೂಡ ಅದೇ ಆಗಿರೋದು ಆ ದೇವತೆಗಳು ತಮ್ಮ ರೆಕ್ಕೆಯನ್ನು ಬಿಚ್ಚಿ ನೃತ್ಯಿಸ್ತಿದ್ದಾರೆ ಒಟ್ಟಿಗೆ ಹಾಡ್ತಾ ಇದ್ದಾರೆ ಮ್ಯಾಗಿ ಕೂಡ ಅವ್ರ ಜೊತೆ ಹೋಗಿ ನೃತ್ಯ ಮಾಡಕ್ ಶುರು ಮಾಡ್ದ ಆದ್ರೆ ರಂಜಿತ್ಗೆ ಅಲ್ಲಿಯ ಮಹಾರಾಣಿನ ನೋಡೋ ಆಸೆ ಮಾತ್ರ ಇತ್ತು ಅದಕ್ಕೇನೆ ಅವನ ದೃಷ್ಟಿ ಬಾಗಿಲ ನೆಟ್ಟಿದೆ ಆಗ ಬಿಳಿ ಬಣ್ಣದ ಗೌನ್ ಹಾಕೊಂಡಿರೋ ಮಹಾರಾಣಿ ಅಲ್ಲಿ ಕಾಣಿಸ್ಕೊತಾಳೆ ಎಲ್ರೂ ಗೌರವದಿಂದ ಎದ್ದು ನಿಲ್ತಾರೆ ಅವಳನ್ನ ನೋಡಿದ ತಕ್ಷಣಾನೇ ಅನ್ಸುತ್ತೆ ಅರಮನೆಯ ಸೌಂದರ್ಯಾನೂ ಕಡಿಮೆನೇ ಅಂತ ಆ ಮಹಾರಾಣಿ ಹೆಸರು ರಜನಿ ಅವಳೊಬ್ಳು ದೊಡ್ಡ ಮಾಯಗಾತಿ ಮಹಾರಾಣಿನಾ ಇಲ್ಲ ಸ್ವರ್ಗದಿಂದ ಇಳಿದು ಬಂದಿರೋ ಅಪ್ಸರೇನಾ ರಂಜಿತ್ ಆ ಮಹಾರಾಣಿ ಕಡೆ ನಡ್ಕೊಂಡು ಹೋಗ್ತಿರ್ತಾನೆ ಆಗ ಅಲ್ಲಿದ್ದ ದೇವತೆಗಳು ತಡೆದ್ಬಿಡ್ತಾರೆ ಇಲ್ಲೇ ನಿಂತ್ಕೋ ಎಲ್ಲ ಹೋಗ್ತಿದ್ಯಾ ನಾನು ಮಹಾರಾಣಿ ಹತ್ರ ಹೋಗ್ಬೇಕು ಇಲ್ಲ ಇಲ್ಲ ನೀ ಹೋಗಕ್ಕಾಗಲ್ಲ ಇವತ್ತು ನಮ್ಮೆಲ್ರ ಮಧ್ಯೆ ಒಬ್ಬ ವಿಶೇಷವಾದ ಅತಿಥಿ ಬಂದಿದ್ದಾರೆ ಎಲ್ಲರೂ ರಜನಿ ಮಾತನ್ನ ಗಮನ ಇಟ್ಟು ಕೇಳ್ತಾರೆ ನೀವೆಲ್ರೂ ಅತಿಥಿನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಇವನ ಹೆಸರು ರಂಜಿತ್ ನಾನು ರಂಜಿತ್ನ ತುಂಬಾ ಇಷ್ಟಪಡ್ತೀನಿ ಈ ಘೋಷಣೆಯನ್ನ ಕೇಳಿ ಎಲ್ಲರೂ ಆಶ್ಚರ್ಯಚಕಿತರಾಗೋಗ್ತಾರೆ ಎಲ್ಲರೂ ರಂಜಿತ್ ಕಡೆ ನೋಡ್ತಾರೆ ಈ ವಿಚಾರ ರಂಜಿತ್ಗೂ ಏನು ಅಂತ ಗೊತ್ತಾಗ್ತಿಲ್ಲ ಅವನು ಏನೂ ಮಾತಾಡದೆ ಸುಮ್ನೆ ನಿಂತಿರ್ತಾನೆ ಮಹಾರಾಣಿ ಅವರೇ ನಮ್ಮ ದೊರೆ ಮೊದ್ಲೆ ಯಾರನ್ನೋ ಹುಡುಕೊಂಡು ಹೊರಟಿದ್ದಾರೆ ನೀವು ನನ್ನನ್ನ ಪ್ರೀತಿಸಿ ನಾನ್ ನಿಮ್ನ ಮದ್ವೆನೂ ಆಗ್ತೇನೆ ಮ್ಯಾಗಿ ಈ ತರ ಮಾತಾಡಿದ್ದಕ್ಕೆ ಎಲ್ರಿಗೂ ಜೋರಾಗಿ ನಗು ಬರುತ್ತೆ ಮಹಾರಾಣಿ ಅವನನ್ನ ಹತ್ರಕ್ಕೆ ಕರೀತಾಳೆ ನೀ ಯಾರು ಪುಟ್ಟು ಚಿಂಪಾಂಜಿ ಏನ್ ಮಾತಾಡ್ತಾ ಇದ್ಯಾ ನೀನು ಅದು ನಾನು ನನ್ನ ಜೊತೆ ಬಂದಿದ್ದೀನಿ ಈಗ ತಾನೇ ನೀ ಏನ್ ಹೇಳ್ದೆ ರಂಜಿತ್ ಯಾರ್ನ ಹುಡುಕ್ತಿರೋದು ಸೋಫಿಯಾನ ಸೋಫಿಯಾ ಕೂಡ ಅಷ್ಟು ಜನದ ಮಧ್ಯದಲ್ಲೇ ಇರ್ತಾಳೆ ಆಗ ಎಲ್ರೂ ಸೋಫಿಯಾ ಕಡೆಗೆ ನೋಡ್ತಾರೆ ರಂಜಿತ್ ಕೂಡ ನೋಡ್ತಾನೆ ಆದ್ರೆ ಅವನಿಗೆ ಏನು ತೋಚೋದೇ ಇಲ್ಲ ಮ್ಯಾಗಿ ಏನ್ ಹೇಳ್ತಿದ್ದಾನೆ ಅಂತ ಗೊತ್ತಾಗ್ತಿಲ್ಲ ರಂಜಿತ್ ನಿಮಗೆ ಸೋಫಿಯಾ ಗೊತ್ತಾ ಇಲ್ಲ ನನಗೆ ಯಾವ ಸೋಫಿಯಾನು ಗೊತ್ತಿಲ್ಲ ಅವರ ಹೆಸರನ್ನ ಇವತ್ತೇ ನಾನು ಕೇಳ್ತಾ ಇರೋದು ರಂಜಿತ್ ನೀ ನನ್ನನ್ನ ಪ್ರೀತಿಸ್ತಿದ್ಯಾ ಹಾ ಹೌದು ನಾನ್ ನಿಮ್ಮನ್ನ ಪ್ರೀತಿಸದು ನಿಮ್ಮನೆ ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ ದೊರೆ ನಿಮಗೆ ಏನಾಗ್ತಿದೆ ನಿಮಗೆ ನನ್ನ ನೆನಪು ಇಲ್ವಾ ಮ್ಯಾಗಿ ನಿನಗೆ ತಲೆ ಕೆಟ್ಟಿದೆ ಅನ್ಸುತ್ತೆ ಬಾಯ್ ಬಂದ್ ಹಾಗೆ ಮಾತಾಡ್ತಾ ಇದೀಯಾ ದೊರೆ ನಿಮಗೆ ಸೋಫಿಯಾ ನೆನಪಿಲ್ವಾ ಅವಳಿಗೋಸ್ಕರ ಎಷ್ಟು ಕಷ್ಟಗಳನ್ನ ಎದುರಿಸಿ ಪಾರಾಗಿ ಇಲ್ಲಿ ತನಕ ಬಂದಿದ್ದೀವಿ ಮ್ಯಾಗಿ ಹುಚ್ಚಿಡಿದ್ಯಾ ಯಾಕೆ ಇಷ್ಟೊಂದು ಬಾಯ್ ಬಂದಾಗ ಮಾತಾಡ್ತಾ ಇದ್ಯಾಲ ನಾನ್ ಎಲ್ಲೂ ಹೋಗಿಲ್ಲ ಚಿಕ್ಕ ವಯಸ್ಸಿಂದ ನಾನು ಇದೇ ಅರಮನೆಯಲ್ಲೇ ಇರೋದು ಸೋಫಿಯಾ ಇಲ್ಲಿಯ ಮಹಾರಾಣಿಗಿಂತನೂ ಜಾಸ್ತಿ ಸುಂದರವಾಗೇ ಇರ್ತಾಳೆ ಆ ಗುಂಪಿಂದ ಅವಳು ಸ್ವಲ್ಪ ಆಚೆ ಬಂದು ನಿಲ್ತಾಳೆ ನಾನೇ ಸೋಫಿಯಾ ನಾನು ಕೂಡ ನಿಮ್ಮಿಬ್ಂಚೆಯಲ್ಲೂ ನೋಡಿಲ್ಲ ನೀವಿಬ್ರು ಯಾಕೆ ಜಗಳಾಡ್ತಿದ್ದೀರಾ ರಂಜಿತ್ ಸೋಫಿಯಾ ಕಡೆಗೆ ತಿರುಗಿ ನೋಡ್ದಾಗ ಅವನು ಮೈ ಮರೆತು ಹಾಗೇ ನಿಂತು ಬಿಟ್ಟ ಅವಳನ್ನ ನೋಡಿ ಮನ್ಸಲ್ಲೇ ಅನ್ಕೋತಿದ್ದ ಅವಳನ್ನೆಲ್ಲೋ ತುಂಬಾ ನೋಡಿದೀನಿ ಮುಂಚೆ ಅಂತ ನಿಮ್ಮನ್ನ ನೋಡ್ತಾ ಇದ್ರೆ ನಾನ್ ನಿಮ್ಮನ್ನ ಮುಂಚೆ ಎಲ್ಲೋ ನೋಡಿದ್ದೀನಿ ಅಂತ ಅನ್ಸುತ್ತೆ ದೊರೆ ನಾನ್ ಹೇಳ್ತಾ ಇರೋದು ಇದನ್ನೇ ನಾವು ಇಲ್ಲಿಗ್ ಬಂದಿರೋದು ಸೂಫಿಯಾಗೋಸ್ಕರನೇ ಸೋಫಿಯಾಗ ಯಾಕೆ ನಿಮ್ಮ ಸಹವಾಸದಲ್ಲಿ ನನಗೆ ಹೊಡಿತಾ ಇದೆ ನಾನಿಲ್ಲಿಂದ ಹೊರಡ್ತೀನಿ ಮ್ಯಾಗಿಗೆ ಕೋಪ ಬಂದು ದೂರ ಹೋಗಿ ಕೂತ್ಕೊಂಡ್ಬಿಡ್ತಾನೆ ಆಮೇಲೆ ರಂಜಿತ್ ಕೂಡ ಅವನ್ ಜೊತೆನೆ ಹೋಗ್ತಾನೆ ಎಲ್ಲಾ ದೇವತೆಗಳು ಅವ್ರೊರ್ ಜಾಗಕ್ಕೆ ಹೋಗಿ ಕೂತ್ಕೋತಾರೆ ಆದ್ರೆ ಮಹಾರಾಣಿ ರಜನಿ ರಂಜಿತ್ ಮತ್ತೆ ಮ್ಯಾಗಿನ ಅಲ್ಲೇ ನಿಂತು ನೋಡ್ತಿರ್ತಾಳೆ ನಾನು ರಂಜಿತ್ಗೆ ಎಲ್ಲ ಮರೆಯೋ ಹಾಗ್ ಮಾಡಿದ್ನಲ್ಲ ಆದ್ರೆ ಈ ಮ್ಯಾಗಿಗಿರೋ ನೆನ್ಪನ್ನ ಹೇಗ್ ಹೋಗ್ಸೋದು ಸದ್ಯ ನಾಳೆ ಒಂದಿನ ಕಳ್ದು ಹೋಗ್ಲಿ ಆಮೇಲೆ ಈ ಮ್ಯಾಗಿನ ಸರಿಯಾಗಿ ನೋಡ್ಕೋತೀನಿ ಆಮೇಲೆ ರಂಜಿತ್ ಜೀವ್ನ ಪರ್ಯಂತ ನನ್ನವ್ನು ಪಾಪ ಸೋಫಿಯಾ ಆ ಮಹಾರಾಣಿ ಹೀಗೇಳಿ ಅಲ್ಲಿಂದ ಹೋಗ್ತಾಳೆ ಇನ್ನೊಂದ್ ಕಡೆ ಇದು ಏನ್ ವಿಷಯ ಈ ರಂಜಿತ್ ಮತ್ತೆ ಮ್ಯಾಗಿ ಯಾರು ನನ್ಗೋಸ್ಕರ ಬಂದಿದಾರಲ್ಲ ಇವರಿಗೆ ಹೇಗೆ ನಾನ್ ಗೊತ್ತು ರಂಜಿತ್ ನೋಡಿದ್ರೆ ಏನೂ ನೆನ್ಪಿಲ್ಲ ಆದ್ರೆ ಮ್ಯಾಗಿ ಎಲ್ಲಾ ಹೇಳ್ತಿದ್ದಾನೆ ನಾನು ಮ್ಯಾಗಿ ಹತ್ರ ಮಾತಾಡ್ಲೇಬೇಕು ಎಲ್ಲ ನಿಜಾಂಶ ತಿಳ್ಕೊಳ್ಲೇಬೇಕು ಮ್ಯಾಗಿ ರಂಜಿತ್ ಜೊತೆ ಮಾತಾಡ್ತಾನೇ ಇಲ್ಲ ಕೋಪ ಮಾಡ್ಕೊಂಡು ಕೂತಿದ್ದಾನೆ ಏನಾಯ್ತು ಮ್ಯಾಗಿ ನನಗ್ ಹೇಳಲ್ವಾ ದೊರೆ ನೀವು ಎಲ್ಲರ ಮುಂದೆನ್ನ ಏನು ನೆನಪಿಲ್ವಾ ನಾನು ನಿಜ ಹೇಳ್ತಾ ಈ ಮಾಟಗಾತಿ ನಿಮ್ಮ ನೆನಪನ್ನ ಮತ್ತೆ ರಂಜಿತ್ ಇನ್ನೇನ್ ಹೀಗೆ ಮಾತಾಡ್ತಿರ್ತಾರೆ ಆಗ ಒಂದು ಹುಡುಗಿ ಜೋರ ಕೂಕೊಂಡಿದ್ ಶಬ್ದ ಕೇಳತ್ತೆ ಅವರಿಬ್ರು ಆ ಧ್ವನಿನೇ ಹಿಂಬಾಲಿಸ್ಕೊಂಡು ಆ ಕಡೆಗೆ ಓಡ್ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಒಂದು ಕಗ್ಗತ್ತಲಿನ ಕೊಠಡಿ ಅಲ್ಲಿ ಒಂದು ದೀಪ ಹಚ್ಚಿಟ್ಟಿದ್ದಾರೆ ಅಲ್ಲಿ ಮೂರು ದೇವತೆಗಳು ನಿಂತಿದ್ದಾರೆ ಎದುರುಗಡೆ ರಜನಿ ಮೂರು ದೇವತೆಗಳಲ್ಲಿ ಒಬ್ಳನ್ನ ಹೊಸ ಬಟ್ಟೆ ಹಾಕಿ ಚೆನ್ನಾಗಿ ಶೃಂಗಾರ ಮಾಡಿ ಕೂಡಿಸಿದ್ದಾರೆ ಅವಳು ಮರದ ಒಂದು ಸ್ಟೂಲ್ ಮೇಲ್ ಕೂತಿರ್ತಾಳೆ ಆ ಸ್ಟೂಲ್ ಹತ್ರಕ್ಕೆ ಬೆಂಕಿ ಉರಿತಾ ಇರುತ್ತೆ ಆ ಸ್ಟೂಲ್ನ ಎದುರುಗಡೆ ಒಂದು ದೊಡ್ಡ ಸಿಂಹಾಸನ ಇದೆ ಅದ್ರ ಮೇಲೆ ಮಹಾರಾಣಿ ರಜನಿ ಕೂತಿದ್ದಾಳೆ ಇನ್ನಿಬ್ರು ದೇವತೆಗಳು ಅವಳನ್ನ ಹಿಡುಕೊಂಡು ನಿಂತಿದ್ದಾರೆ ಇಲ್ಲಿ ಏನ್ ನಡೀತಾ ಇದೆ ದರೇ ನನಗನ್ನಿಸ್ತಾ ಇದೆ ಈ ಮಾಯ ನಗರಿಯಲ್ಲಿ ಕೂಡ ಬಲೀನ ಕೊಡೋ ಪದ್ಧತಿ ಇದೆ ಅಂತ ಆಗ್ಲೇ ಆ ದೇವತೆ ಪುನಃ ಜೋರ ಕೂಗ್ಕೋತಾಳೆ ಜೀವಂತವಾಗಿ ಬಿಟ್ಬಿಡಿ ಅಂತ ಕೇಳ್ಕೊತಾ ಇರ್ತಾಳೆ ನನ್ನನ್ ಬಿಟ್ಬಿಡಿ ನನ್ನನ್ ಬಿಟ್ಬಿಡಿ ಏನು ಮಾಡಿದ್ದೀನಿ ಅಂತ ಯಾರು ನನ್ ಜೀವ ಉಳಿಸಿ ಉಳಿಸಿ ಅಂತ ಕೇಳಿದಾಗ ನನಗೆ ತುಂಬಾ ಮಜಾ ಬರುತ್ತೆ ನಾ ಯಾವಾಗ್ಲೂ ದಾಸಿಯಾಗೇ ಇರ್ತೀನಿ ದಯವಿಟ್ಟು ನನ್ನನ್ ಬಿಟ್ಬಿಡಿ ನಾನಿನ್ನ ಹೀಗ್ ಬಿಟ್ಬಿಟ್ರೆ ನನ್ನ ಸೌಂದರ್ಯದ ಗತಿಯೇನು ನನಗೆ ಈ ಬ್ರಹ್ಮಾಂಡದ ಅತೀ ಸುಂದರ ಅತಿ ಶಕ್ತಿಶಾಲಿಯಾಗ್ಬೇಕು ಅಂತ ಆಸೆ ನನ್ ಕಷ್ಟನೂ ಅರ್ಥ ಮಾಡ್ಕೊ ನಿನ್ನನ್ ಬಿಡಕ್ಕಾಗೋದಿಲ್ಲ ಆ ಮಹಾರಾಣಿ ರಜನಿ ಒಂದು ಕೊಡ್ಲಿ ತಗೊಂಡು ದೇವತೆ ಕತ್ತನ ಕತ್ತರಿಸ್ತಾಳೆ ಅವಳ ಹಸಿ ರಕ್ತಾನ ಕುಡಿದ್ಬಿಡ್ತಾಳೆ ಅವಳ ಮಾಂಸವನ್ನ ಅದೇ ಬೆಂಕಿಯಲ್ಲಿ ಬೇಯಿಸ್ಕೊಂಡು ತಿಂದುಬಿಡ್ತಾಳೆ ಈ ಸ್ಥಿತಿನ ನೋಡಿ ರಂಜಿತ್ ಮತ್ತೆ ಮ್ಯಾಗಿಗೆ ತುಂಬಾ ಹಿಂಸೆ ಆಗತ್ತೆ ಮಹಾರಾಣಿಯ ಈ ಮುಖ ನೋಡಿ ಇವರಿಬ್ಬರಿಗೆ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ ಇವಳು ತನ್ನ ಸೌಂದರ್ಯನ ಹೆಚ್ಚಿಸ್ಕೊಳಕ್ಕೋಸ್ಕರ ಸುಂದರವಾಗಿರೋ ಅಪ್ಸರೆಯರ್ನ ಸಾಯಿಸಿ ಅವರ ರಕ್ತನ ಕುಡಿತಾಳೆ ದೊರೆ ಸೋಫಿಯಾ ತುಂಬಾ ಸುಂದರವಾಗಿದ್ದಾಳೆ ಇವಳಂತೂ ಸತ್ ಹೋದ್ಲು ಮ್ಯಾಗಿ ಆದ್ರೆ ಸೋಫಿಯಾ ಜೊತೆ ಈ ತರ ಆಗಕ್ಕೆ ನಾವು ಬಿಡಬಾರ್ದು ಆದ್ರೆ ಸೋಫಿಯಾ ಬಗ್ಗೆ ಇರೋ ರಹಸ್ಯ ನನಗೆ ನೆನಪಾಗ್ತಿಲ್ಲ ದೊರೆ ನಾವು ಒಂದ್ ಕೆಲ್ಸ ಮಾಡೋಣ ಸೋಫಿಯಾ ಹತ್ರ ಹೋಗಿ ಇದ್ರ ಬಗ್ಗೆ ಮಾತಾಡೋಣ ರಂಜಿತ್ ಮತ್ತೆ ಮ್ಯಾಗಿ ಸೋಫಿಯಾನ ಹುಡ್ಕೊಂಡು ಹೋಗ್ತಾರೆ ಆಗ್ ನೋಡ್ತಾರೆ ಒಬ್ಳು ದೇವತೆ ಚಂದ್ರನ ಬೆಳಕಲ್ಲಿ ನಕ್ಷತ್ರಗಳ ಜೊತೆ ಮಾತಾಡ್ತಾ ಚಿಂತಿತಳಾಗಿದ್ದಾಳೆ ಏನಾಯ್ತು ಸೋಫಿಯಾ ನೀವು ಚಿಂತೆಯಲ್ಲಿದ್ದಾಗಿದೆ ನೀ ಪುನಃ ಬಂದ್ಯಾ ನಂಗೆ ನೀ ಯಾರು ಅಂತ ಗೊತ್ತಿಲ್ಲ ನನ್ಗೂ ಏನು ನೆನ್ಪಾಗ್ತಿಲ್ಲ ಆದ್ರೆ ಯಾಕೋ ಏನೋ ನಾನ್ ನಿಮ್ ಕಡೆಗೆ ಸೆಳೆತಕ್ಕೊಳಗಾಗಿದ್ದೀನಿ ನಾನು ಕೂಡ ನಿಮ್ ಕಡೆಗೆ ಬರ್ತಿದ್ದೆ ಯಾಕಂದ್ರೆ ಮ್ಯಾಗಿಗೆ ನನ್ ಬಗ್ಗೆ ಹೇಗ್ ಗೊತ್ತು ಈ ವಿಚಾರ ತಿಳ್ಕೋಬೇಕಿತ್ತು ನಾನು ನನಗೆ ನಿನ್ ಬಗ್ಗೆ ವಿಚಾರ ಗೊತ್ತು ಸೋಫಿಯಾ ಮೊದಲು ನೀನು ಈ ಅರಮನೆ ಬಗ್ಗೆ ಏನ್ ಅಂತ ಹೇಳು ನಾನಿಲ್ಲಿ ಏನನ್ನು ನೋಡ್ದೆ ಅದೊಂದು ದೊಡ್ಡ ರಹಸ್ಯ ರಂಜೀತ್ ನನ್ ಸರ್ದಿನೂ ಸದ್ಯದಲ್ಲೇ ಬರೋದ್ರಲ್ಲಿದೆ ಆ ಥರ ಆಗಕ್ಕೆ ಸಾಧ್ಯ ಇಲ್ಲ ಇವಳು ತುಂಬಾ ಅಪಾಯಕಾರಿ ನನ್ ಸರ್ದಿ ನಾಳೆನೆ ಏನು ಇಲ್ಲಿ ನಮ್ಮ ಹೆಸರು ಜೊತೆ ನಮ್ಮ ಸಾವಿನ ದಿನ ಕೂಡ ಗೊತ್ತು ಮಾಡ್ಬಿಟ್ಟಿರ್ತಾರೆ ಆದ್ರೆ ನೀವು ಧನ್ಬಾದ್ಗೆ ವಾಪಸ್ ಹೋಗ್ಬೇಕು ಅಲ್ವಾ ಧನ್ಬಾದ್ ನನ್ಗೆ ಈ ಹೆಸರು ಎಲ್ಲೋ ಕೇಳಿದೀನಿ ಇದೆ ಖಂಡಿತ ಕೇಳಿರ್ತೀರಾ ಯಾಕೆಂದ್ರೆ ಅಲ್ಲಿ ಮನೆ ಇದೆ ನನ್ ಮನೆ ಇರೋದು ಇಲ್ಲೇನೆ ಆಗ ರಂಜಿತ್ಗೆ ನೆನ್ಪಾಗತ್ತೆ ವ್ಯರಾಗಿ ಒಂದು ಬೂದಿ ಕೊಟ್ಟಿರ್ತಾಳೆ ಅದನ್ನ ಸೋಫಿಯಾ ಹಣೆಗೆ ಇಡು ಅಂತ ಅದ್ರಿಂದ ಅವಳಿಗೆ ಅವಳ ಮನೆ ನೆನಪಾಗತ್ತೆ ಅಂತ ರಂಜೀತ್ ಬೇಗ ಆ ಬೂದಿನ ತೆಗಿತಾನೆ ಸೋಫಿಯಾ ಹಣೆಗೆ ಇಟ್ಟುಬಿಡ್ತಾನೆ ಆ ಬೂದಿನ ಅವಳ ಹಣೆಗೆ ಇಡ್ತಿದ್ದಾಗೇನೆ ಅವಳಿಗೆ ಧನ್ಬಾದ್ ಅವರ ಅಪ್ಪ ಅಮ್ಮ ಎಲ್ಲರೂ ನೆನ್ಪಾಗ್ತಾರೆ ಎಲ್ಲ ವಿಷಯನೂ ನೆನ್ಪಾಗ್ತಾ ಅವಳ ಸ್ನೇಹಿತರೂ ನೆನ್ಪಾಗ್ತಾರೆ ಹೌದು ಹೌದು ನಂಗೆಲ್ಲ ನೆನ್ಪಾಗ್ತಿದೆ ಮ್ಯಾಗಿ ನನ್ನ ಇಲ್ಲಿ ಯಾರ್ ಕರ್ಕೊಂಡ್ ಬಂದ್ರು ನನ್ ತಂದೆ ಬಿಟ್ಟು ಹೇಗಿರ್ಬಹುದು ಅಮ್ಮ ಅಂತೂ ಅತ್ತು ಹುಚ್ಚಿ ಆಗೋಗಿರ್ತಾಳೆ ಸೋಫ್ಯಾ ಈ ಎಲ್ಲಾ ಮಾತ್ನೂ ನೆನ್ಪಿಸ್ಕೊಂಡು ಅವಳೇ ಅಳಕ್ ಶುರು ಮಾಡ್ತಾಳೆ ಮತ್ತೆ ರಂಜಿತ್ ಸಮಾಧಾನ ಮಾಡಕ್ಕೆ ಹೋದಾಗ ಆ ಕಾಲ್ಗೆಜ್ಜೆ ಬೀಳತ್ತೆ ಅದನ್ನ ಸೋಫ್ಯಾ ಕೈಗೆತ್ಕೊಂಡ್ ನೋಡ್ತಾಳೆ ಆಗ ಅವಳಿಗೆ ನೆನಪ್ ಬರತ್ತೆ ಇದು ಅವಳದೇ ಕಾಲ್ಗೆಜ್ಜೆ ಅದನ್ನ ಅವಳ್ ಕೊಠಡಿನಲ್ಲಿ ಇಟ್ಟಿದ್ಲು ಅಂತ ಈ ಕಾಲ್ಗೆಜ್ಜೆ ನಿಂಗೆಲ್ ಸಿಕ್ತು ಅದ್ರ ಬಗ್ಗೆ ನಾನ್ ಹೇಳ್ತೀನಿ ಮ್ಯಾಗಿ ಮೊದಲಿನಿಂದ ಇಲ್ಲಿ ತನಕ ನಡೆದಿರೋ ಎಲ್ಲಾ ಕಥೆನೂ ಹೇಳ್ತಾನೆ ಆದ್ರೆ ರಂಜಿತ್ಗೆ ಯಾವ್ದೂ ನೆನಪು ಬರ್ತಾ ಇಲ್ಲ ಸೋಫಿಯಾ ನೀನು ಇಲ್ಲಿಗೆ ಹೇಗ್ ಬಂದೆ ಒಂದಿನ ಸ್ನೇಹಿತೆಯರ್ ಜೊತೆ ಆಟಾಡ್ತಾ ಇದ್ದೆ ಸೋಫಿಯಾ ಮತ್ತೆ ಅವಳ ಸ್ನೇಹಿತೆಯರು ಇನ್ನು ಚಿಕ್ಕೋರು ಆಗ ಅಲ್ಲಿ ಮಹಾರಾಣಿ ರಜನಿ ಬರ್ತಾಳೆ ಇಲ್ಲಿ ಬನ್ನಿ ಮುದ್ದು ಮಕ್ಕಳೇ ಹಾ ಹೇಳಿ ನೀ ಎಲ್ಲಿದ್ಯಾ ನೀ ನನಗ್ ರಾಜ್ಕುಮಾರಿ ತರ ಕಾಣಿಸ್ತಿದ್ಯಾ ನಾವೆಲ್ಲ ಇದೇ ಅರಮನೆನಲ್ಲಿ ಇರ್ತೀವಿ ನೀನು ನಂಗೆ ರಾಜ್ಕುಮಾರಿ ತರ ಕಾಣಿಸ್ತಿದ್ಯಾ ನಾನು ನಿಮ್ಮ ನಿಮ್ಮನೆಗೆ ಬಂದಿದೀನಿ ನಾನು ನಿಮ್ ಅತಿಥಿ ತಗೋ ಈ ಹಣ್ ತಿನ್ನು ಸೋಫಿಯಾ ಮತ್ತೆ ಅವಳ ಸ್ನೇಹಿತರು ಆ ಹಣ್ಣನ್ನ ತಿಂದು ಮೂರ್ಛೆ ಹೋಗ್ತಾರೆ ಅವರೆಲ್ಲಾ ಅಲ್ಲಿ ಕಣ್ಬಿಟ್ಟು ನೋಡ್ದಾಗ ಮಹಾರಾಣಿ ರಜನಿಯ ಮಾಯಾ ನಗರದಲ್ಲಿ ಇರ್ತಾರೆ ಆಗ್ಲಿಂದ ನಾ ಇಲ್ಲೇ ಇರೋದು ನನ್ನ ಒಂದು ಕಾಲ್ಗೆಜ್ಜೆ ಧನ್ಬಾದ್ನಲ್ಲೇ ಉಳ್ಕೊಂಬಿಡ್ತು ಒಂದು ನನ್ನ ಹತ್ರನೇ ಇದೆ ಸೋಫಿಯಾ ತನ್ನ ಇನ್ನೊಂದು ಕಾಲ್ಗೆಜ್ಜೆಯನ್ನ ಕೊಠಡಿಯಿಂದ ತಗೊಂಡು ಬರ್ತಾಳೆ ರಂಜಿತ್ ಅದನ್ನ ರಂಜಿತ್ ಅದನ್ನ ಕೈಯಲ್ಲಿ ಹಿಡ್ಕೋತಾ ಇದ್ದಾಗೇನೆ ಮೈಯಲ್ಲಿ ವಿದ್ಯುತ್ ಹರಿದಾಗೆ ಆಗತ್ತೆ ಅವನು ಮಾತಾಡಕ್ ಶುರು ಕನಸಿನ ಕನ್ಯೆ ಸೋಫಿಯಾ ಸೋಫಿಯ ಸೋಫಿಯಾ ದರೇ ನಿಮ್ಗೆ ಹಳೆದೆಲ್ಲ ನೆನ್ಪಾಯ್ತಾ ನನಗೆ ಸ್ವಲ್ಪ ಸ್ವಲ್ಪ ನೆನ್ಪಾಗ್ತಿದೆ ತಲೆ ದಿಮ್ಮಂತ ತಿರುಗ್ತಾ ಇದೆ ರಂಜಿತ್ ತಲೆ ಸುತ್ತಕ್ ಶುರು ಆಗತ್ತೆ ಅವನು ತಲೆ ಸುತ್ತ ಬಿದ್ದೇ ಬಿಡ್ತಾನೆ ಮ್ಯಾಗಿ ಓಡ್ ಹೋಗಿ ನೀರ್ ತಗೊಂಡ್ ಬರ್ತಾನೆ ರಂಜಿತ್ ನ ಮುಖದ ಮೇಲೆ ನೀರ್ ಚುಮಕಿಸ್ತಾನೆ ರಂಜಿತ್ಗೆ ಪ್ರಜ್ಞೆ ಬಂತು ರಂಜಿತ್ ನೀ ಸರಿ ಹೋದೆ ತಾನೆ ಹಾ ನಾನು ಆರಾಮಾಗಿದ್ದೀನಿ ನನ್ಗೆ ಎಲ್ಲಾ ನೆನ್ಪಾಯ್ತು ನಾನು ಆ ಮಾಟಗಾತಿನ ಸುಮ್ನೆ ಬಿಡೋದಿಲ್ಲ ರಂಜಿತ್ ನಾವ್ ಯೋಚನೆ ಮಾಡಿ ಕೆಲ್ಸ ಮಾಡ್ಬೇಕು ಇವಳು ಬರೀ ಚಾಲಾಕಿ ಮಾತ್ರ ಅಲ್ಲ ತುಂಬಾ ಅಪಾಯಕಾರಿ ತಿಳ್ಕೋ ಸೋಫಿಯಾ ನಿನಗೆ ನಮ್ಮ ದೊರೆಗಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಹಾಗೇನೆ ನಮ್ಮ ಇಲ್ಲಿವರೆಗಿನ ಪಯಣದ ವಿವರಾನೂ ಗೊತ್ತಿಲ್ಲ ರಂಜಿತ್ ನಗ್ತಾನೆ ಇರ್ಲಿ ಬಿಡು ಮ್ಯಾಗಿ ಅದು ತುಂಬಾ ವರ್ಷಗಳ ಪಯಣ ಅದನ್ನ ಅಷ್ಟು ಸುಲಭವಾಗಿ ಯಾರಿಗೂ ಹೇಳಕ್ಕಾಗಲ್ಲ ವರ್ಷಗಳು ಅಂದ್ರೆ ಎಷ್ಟು ವರ್ಷದಿಂದ ಈ ಯಾತ್ರೆ ನಲ್ಲಿದ್ಯಾ ನೀನು ನನ್ನನ್ ಹುಡುಕೊಂಡು ಹೊರಟಿದ್ಯಾ ನಾನು ಬಾಲ್ಯದಿಂದಲೇ ಈ ಪ್ರಯಾಣದಲ್ಲಿದ್ದೀನಿ ದಾರಿ ಮಧ್ಯ ನನಗೆ ಮ್ಯಾಗಿ ಸಿಗ್ದ ಅವತ್ತಿಂದ ಮ್ಯಾಗಿ ನನ್ ಜೊತೆ ಇದ್ದಾನೆ ರಂಜಿತ್ ಮತ್ತೆ ಮ್ಯಾಗಿ ಸೋಫಿಯಾ ಜೊತೆಗೆ ಮಾತಾಡ್ತಾ ಇರ್ತಾರೆ ಆಗ ಅವರಿಗೆ ಯಾರೋ ನಡ್ಕೊಂಡ್ ಬರ್ತಿರೋ ಶಬ್ದ ಕೇಳತ್ತೆ ಆಗ ಮ್ಯಾಗಿ ತಿರುಗ್ ನೋಡ್ತಾನೆ ಹೆದರ್ಕೊಂಡು ರಂಜಿತ್ ಹತ್ರ ಓಡಿ ಬಂದು ಬಚ್ಚಿಟ್ಕೋತಾನೆ ಏನಾಯ್ತು ಮ್ಯಾಗಿ ಇಷ್ಟೊಂದು ಹೆದರ್ಕೊಂಡಿದ್ಯಾ ಸ್ವಲ್ಪ ಹಿಂದೆ ನೋಡಿದೋರೆ ಹಿಂದೆ ರಂಜಿತ್ ಮತ್ತೆ ಸೋಫಿಯಾ ಹಿಂದೆ ತಿರುಗಿ ನೋಡ್ತಾರೆ ಅವರಿಬ್ರು ಕೂಡ ದಂಗಾಗ್ಬಿಡ್ತಾರೆ ಯಾಕೆ ಅಂದ್ರೆ ರಜನಿ ಅವ್ರ ಕಡೆನೇ ನಡ್ಕೊಂಡ್ ಬರ್ತಿದ್ದಾಳೆ ಅವಳು ಕೂದ್ಲು ಕೆದ್ರು ಹೋಗಿದೆ ಅವಳು ರಕ್ತದ ಮಡುವಿನಿಂದ ಎದ್ದ ಬಂದಾಗಿದೆ ಅವಳ ಕಾಲಲ್ಲಿ ಚಪ್ಲಿ ಕೂಡ ಇಲ್ಲ ಅವಳ ಕೈಯಲ್ಲಿ ಕತ್ತರಿಸಿರೋ ಕೈ ಇದೆ ಅದನ್ನ ತಿಂದುಕೊಂಡೇ ಈ ಕಡೆಗ್ ಬರ್ತಾ ಇದಾಳೆ ರಜನಿಯ ಈ ರೂಪ ನೋಡಿ ಎಲ್ರೂ ಹೆದರ್ ಬಿಡ್ತಾರೆ ಎಲ್ರೂ ಅಲ್ಲಿಂದ ದೂರ ಓಡ್ ಹೋಗ್ತಾ ಇರ್ತಾರೆ ಆದ್ರೆ ರಜನಿ ಅವರನ್ನ ಹಿಂಬಾಲ್ಸೋದನ್ನ ಬಿಡ್ತಿಲ್ಲ ಸೋಫಿಯಾ ರಂಜಿತ್ ಗೆ ಒಂದು ಸುರಂಗದ ಮಾರ್ಗ ತೋರಿಸ್ತಾಳೆ ಅವ್ರು ಮೂರು ಜನ ಸುರಂಗದೊಳಗೆ ಇಳಿತಾರೆ ಆದ್ರೆ ಅವ್ರಗಳಿಗೆ ಎಲ್ಲಾ ದಿಕ್ನಲ್ಲೂ ರಜನಿನೇ ಕಾಣ್ತಿರ್ತಾಳೆ ಒಂದ್ ಕಡೆ ಸುಮ್ನೆ ನಿಂತು ಬಿಡ್ತಾರೆ ಮ್ಯಾಗಿ ಮತ್ತೆ ಸೋಫಿಯಾ ಕಣ್ಮುಚ್ಚಿ ನಿಂತು ಬಿಡ್ತಾರೆ ಅವರಿಬ್ರು ರಂಜಿತ್ ನ ಹಿಂದೆ ಬಂದು ನಿಂತ್ಕೋತಾರೆ ಕಾಪಾಡಿದರೆ ಕಾಪಾಡಿ ಇದು ತುಂಬಾ ಭಯಾನಕವಾಗಿದೆ ಇಲ್ಲಿವರೆಗೂ ನಾವ್ ಎಂತೆ ಎದುರಾಕೊಂಡಿದೀವಿ ಆದ್ರೆ ಇವ್ರ ಕತೆ ರಕ್ತ ಕುಡಿದ್ಮೇಲೆ ಹೀಗೆ ಕೈ ತಿಂತಿರ್ತಾಳೆ ಸೋಫಿಯಾ ಹೀಗೆ ಹೇಳಿ ಅಳಕ್ ಶುರು ಮಾಡ್ತಾಳೆ ವೈರಾಗಿ ತನ್ನ ಎಷ್ಟೋ ಶಕ್ತಿಗಳನ್ನ ರಂಜಿತ್ಗೆ ಕೊಟ್ಟಿದ್ಲು ಅದರ ಪ್ರಯೋಗನ ರಂಜಿತ್ ಮಾಡ್ತಾನೆ ರಜನಿ ಅಲ್ಲಿಂದ ಮಾಯ ಆಗೋಗ್ತಾಳೆ ರಂಜಿತ್ ಮ್ಯಾಗಿ ಮತ್ತೆ ಸೋಫಿಯಾನ ಕರ್ಕೊಂಡು ಸುರಂಗ ಮಾರ್ಗವಾಗಿ ಒಂದು ಗುಹೆ ಕಡೆಗೆ ಹೋಗ್ತಾನೆ ಅಲ್ಲೇ ರಾತ್ರಿ ಕಳೀತಾರೆ ಮಾರ್ನೇ ದಿನ ಮುಂದೇನಾಗುತ್ತೆ ನೀನು ಹೆದರ್ಬೇಡ ಈಗ ನಾವೆಲ್ಲ ಸುರಕ್ಷಿತವಾಗಿದ್ದೀವಿ ಇನ್ ಗೊತ್ತಿಲ್ಲ ಮ್ಯಾಗಿ ಈ ಮಾಯಾ ನಗರಿಯನ್ನ ಎತ್ತಾಡಿಸ್ತಾ ಇರೋದೇ ಆ ರಜನಿ ಎಷ್ಟ್ರ ಮಟ್ಟಿಗೆ ಅಂದ್ರೆ ನಾವಾಗೆ ಅವಳ ಬಾಯಿಗ್ ಹೋಗ್ ಬೀಳೋ ಹಾಗೆಲ್ಲ ಅವಳು ಮಾಡೋ ಶಕ್ತಿ ಇದೆ ಅಂದಾಗೆ ಅವಳು ಹುಡುಗಿರ್ನ ಯಾಕೆ ಸಾಯಿಸ್ತಾಳೆ ಎಲ್ರಿಗಿಂತ ಸುಂದರವಾಗ್ಬೇಕು ಅಂತ ನೀನು ಹೆದ್ರಬೇಡ ಸಾಯಂಕಾಲ ಆಗ್ಲಿ ಆಮೇಲೆ ಸಾಯಂಕಾಲ ನೀನೇ ಅವಳ ಹತ್ರ ಹೋಗಿ ಹುಚ್ಚಿಡ್ದಿದ್ಯಾ ಇವತ್ತು ರಜನಿ ಕತೆ ಮುಗಿಸ್ಬೇಕು ನಾನು ನಿನ್ ಜೊತೆ ಇದೀನಿ ಮಾತಾಡ್ತಾ ಆಡ್ತಾ ಸಂಜೆ ಆಗತ್ತೆ ಮತ್ತೆ ಸಂಗೀತ ನೃತ್ಯ ಎಲ್ಲ ಪ್ರತಿದಿನ ಥರಾನೇ ನಡೆಯತ್ತೆ ಮತ್ತೆ ರಂಜಿತ್ ಮ್ಯಾಗಿ ಮತ್ತೆ ಸೋಫಿಯಾನೂ ಅಲ್ಲಿ ಕರ್ಕೊಂಡು ಹೋಗ್ತಾನೆ ರಜನಿ ತುಂಬಾ ಸಂತೋಷವಾಗಿರ್ತಾಳೆ ಆಗ ಅವಳ ಗಮನ ರಂಜಿತ್ ಮೇಲ್ ಬೀಳತ್ತೆ ಅವಳು ರಂಜಿತ್ನ ಕರೀತಾಳೆ ಆದ್ರೆ ರಂಜಿತ್ ಅವಳ ಹತ್ರಕ್ಕೆ ಹೋಗೋದಿಲ್ಲ ಆಗ ಅವಳಾಗೆ ಎದ್ದು ಬಂದು ರಂಜಿತ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ ರಜನಿ ರಂಜಿತ್ ಜೊತೆ ನೃತ್ಯ ಮಾಡ್ಬೇಕು ಅಂತ ಇರ್ತಾಳೆ ರಜನಿ ಕೆನ್ನೆಗೆ ರಂಜಿತ್ ಗೇಟ್ ಕೊಡ್ತಾನೆ ಆ ಏಟಿನ ಶಬ್ದ ಎಲ್ರಿಗೂ ಕೇಳತ್ತೆ ಇದನ್ನ ನೋಡಿ ಸಂಗೀತ ನೃತ್ಯ ಎಲ್ಲ ನಿಂತು ಹೋಗುತ್ತೆ ರಜನಿಗೆ ಅವಮಾನ ಆಗಿದ್ರಿಂದ ತುಂಬ ಕೋಪ ಬಂದಿರತ್ತೆ ಮತ್ತೆ ಅವಳ ಮಾಯಾ ಶಕ್ತಿಯಿಂದ ಅವನನ್ನ ಪ್ರಾಣಿಯನ್ನಾಗ್ ಮಾಡ್ಬೇಕು ಅಂತ ನೋಡ್ತಾಳೆ ಆದರೆ ಯಾವ ಮಾಯನೂ ಅವನ್ಮೇಲ್ ಪ್ರಭಾವ ಬೀರೋದಿಲ್ಲ ರಂಜಿತ್ ನಿನ್ನನ್ ತುಂಬಾ ಇಷ್ಟಪಡ್ತೀನಿ ಅದಿಕ್ಕೇ ನೀನ್ನು ಬದುಕಿದ್ಯಾ ತಿಳ್ಕೊ ಇಲ್ಲ ಅಂದ್ರೆ ನಿನ್ ರಕ್ತಾನೂ ಕುಡಿದ್ಬಿಡ್ತಿದ್ದೆ ನಾನಿಷ್ಟೊತ್ಗೆ ಮ್ಯಾಗಿನ ಕೈಗೆತ್ಕೋತಾಳೆ ಮ್ಯಾಗಿ ಕೂಕ್ಕೋತಾ ಇರ್ತಾನೆ ನೀವಂತೂ ಬಚಾವಾಗ್ತೀರಾ ಈ ರಕ್ತ ಇರೋದು ನಿನ್ ಆಕಾ ಬಾಯಿ ಕಟ್ ಹೋಗಿದೆ ಅವನನ್ನ ಬಿಟ್ಬಿಡು ರಜನಿ ಓ ನಾನು ಪೆದ್ದಿನೆ ಮ್ಯಾಗಿನ್ ಎತ್ಕೊಂಡೆ ನಾನು ನಾನಿವತ್ತು ರಂಜಿತ್ನ ಪ್ರೀತಿಯ ಸೋಫಿಯಾ ರಕ್ತ ತಾನು ಕುಡಿಬೇಕು ರಜನಿ ಇನ್ನಿಬ್ರು ದಾಸಿಯರಿಗೆ ಆದೇಶ ಕೊಡ್ತಾಳೆ ಆದಷ್ಟು ಬೇಗ ಅವಳ ಬಲಿ ಕೊಡೋದಕ್ಕೆ ತಯಾರು ಮಾಡಿ ಅಂತ ಇಬ್ರು ದಾಸಿಯರು ಹೋಗಿ ಆ ಸ್ಟೂಲು ಅದಕ್ ಬೇಕಾಗಿರೋದು ಎಲ್ಲಾ ತಗೊಂಡ್ಬರ್ತಾರೆ ರಂಜಿತ್ ನೋಡ್ತಾ ಇರು ನಿನ್ ಪ್ರೀತಿ ಸೋಫಿಯಾನ ಹೇಗೆ ವಿಲವಿಲ ಅಂತ ಒದ್ದಾಡ್ಸಿ ಸಾಯಿಸ್ತೀನಿ ಅಂತ ಸೋಫಿಯಾನ ಸ್ಟೂಲ್ ಮೇಲ್ ಕೂಡ್ಸಿ ಚೆನ್ನಾಗಿ ಶೃಂಗಾರ ಮಾಡಿ ತಯಾರು ಮಾಡಿರ್ತಾರೆ ನನ್ನ ಅರ್ಮನಿನಲ್ಲಿ ಅತೀ ಸುಂದರವಾದ ಅಂದ್ರೆ ಸೋಫಿಯಾನೆ ಮತ್ತೆ ಖಂಡಿತವಾಗಿಯೂ ಇವಳ ರಕ್ತ ಕುಡಿದ್ರೆ ಇದೀ ಬ್ರಹ್ಮಾಂಡದಲ್ಲೇ ನಾನೇ ಅತಿ ಸುಂದರವಾದ ಯುವತಿ ಏ ಹುಚ್ಚು ಮಾಟಗಾತಿ ಸೋಫಿಯಾಗೆ ಏನು ಮಾಡ್ಬೇಡ ಇಲ್ಲಾಂದ್ರೆ ನಿನ್ನ ಸಾಮ್ರಾಜ್ಯನೇ ಅಳಿಸಾಕ್ತೀನಿ ನೀನು ನಿನ್ ಕಣ್ಣಾರೆ ಸೋಫಿಯಾ ಸಾಯೋದನ್ನ ನೋಡ್ತೀಯ ನನಗ್ ನೀನು ಏನು ಮಾಡಕ್ಕಾಗಲ್ಲ ರಜನಿ ಅವಳ ಶಕ್ತಿಯಿಂದ ಎಲ್ರೂ ವಿಗ್ರಹಗಳನ್ನಾಗಿ ಮಾಡ್ಬಿಡ್ತಾಳೆ ಆದ್ರೆ ಸೋಫಿಯಾ ಬದುಕ್ಸು ಬದುಕ್ಸು ಅಂತ ಬೇಡ್ಕೊತಿರ್ತಾಳೆ ಆದ್ರೆ ರಜನಿಗೆ ಇವಳನ್ನ ಸಾಯಿಸ್ಬೇಕು ಅನ್ನೋ ಹುಚ್ಚು ಹೆಚ್ಚಾಗಿರತ್ತೆ ರಕ್ತ ಕುಡಿಬೇಕು ಅನ್ನೋ ದಾಹ ಹೆಚ್ಚಿರತ್ತೆ ರಜನಿ ಏನೋ ಮಂತ್ರ ಪಠಿಸ್ತಾ ಇನ್ನೇನೋ ಅವಳ ಕತ್ತನ್ನ ಕುಯ್ಬೇಕಾಗಿರತ್ತೆ ಎಲ್ರೂ ಇದನ್ನ ನೋಡಕ್ಕಾಗದೆ ಕಣ್ಮುಚ್ಚಿರ್ತಾರೆ ರಜನಿ ಸೋಫಿಯಾನ ಸಾಯಿಸೋದಕ್ಕೆ ಕೊಡ್ಲಿನ ಎತ್ತಿದಾಗ ಆ ಕೊಡ್ಲಿನ ಯಾರೋ ತಡದ್ಬಿಡ್ತಾರೆ ಆ ಕೊಡ್ಲಿ ಅರ್ಧಕ್ಕೆ ನಿಂತೋಗತ್ತೆ ರಜನಿ ಅದನ್ನ ಮುಂದೆ ತರಕ್ಕೆ ತುಂಬಾ ಪ್ರಯತ್ನಿಸಿದ್ಲು ಆ ಕೊಡ್ಲಿ ಅಲ್ಲೇ ನಿಂತುಬಿಡತ್ತೆ ಯಾರದಿರಾ ಇಲ್ಲಿ ಯಾರಿದಿರಾ ಯಾವ ಉತ್ತರೂ ಬರೋದಿಲ್ಲ ನಾನ್ ಕೇಳ್ತಾ ಇದೀನಿ ಯಾರೆಲ್ಲಿದಿರ ಯಾರು ನನ್ನ ಶಕ್ತಿಗೆ ಸವಾಲ್ ಹಾಕ್ತಾ ಇರೋರು ರಜನಿಗೆ ಯಾವುದು ಧ್ವನಿ ಕೇಳತ್ತೆ ಆದ್ರೆ ಅವ್ರು ಯಾರು ಅಂತ ಕಾಣೋದಿಲ್ಲ ಇಷ್ಟು ಬೇಗ ಮರ್ತುಬಿಟ್ಯಾ ನಾ ಯಾರು ಅಂತ ಈ ಧ್ವನಿಯೆಲ್ಲೋ ತುಂಬಾ ಕೇಳದಾಗಿದೆಯಲ್ಲಾ ನಿನ್ನ ಗುರೂನೇ ನೀ ಮರೆತು ಅಲ್ವಾ ತುಂಬಾ ಒಳ್ಳೇದು ವೈರಾಗಿ ವೈರಾಗಿ ಕಣ್ಮುಂದೆ ಬರ್ತಾಳೆ ಅವಳನ್ನ ನೋಡಿ ರಂಜಿತ್ ಮತ್ತೆ ಮ್ಯಾಗಿ ಕಣ್ಗಳಲ್ಲಿ ಹೊಳಪು ಕಾಣತ್ತೆ ಹೌದು ಅದೇ ವ್ಯಾರಾಗಿ ನೀ ಮೋಸ ಮಾಡಿದ್ಯಲ್ಲ ಅದೇ ವ್ಯಾರಾಗಿ ನಾನು ಸುಳ್ಳು ನಿರ್ದಯವಾದ ರಾಜ್ಯ ನಿಂದು ಮತ್ತೆ ಇವತ್ತು ಈ ನಗರವನ್ನ ನಾನ್ ನಾಶ ಮಾಡ್ತೀನಿ ನಿನ್ನ ಹತ್ರ ಯಾವ್ದರ ಶಕ್ತಿ ನಿಜವಾಗ್ಲೂ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ನನ್ ಹತ್ರ ಬರ್ತಿದ್ದೆ ಆದ್ರೆ ಬಿಡು ಪರವಾಗಿಲ್ಲ ನಿಂಗೂ ಇವತ್ತು ಮುಕ್ತಿ ಕಾಣಿಸ್ತೀನಿ ವ್ಯಾರಾಗಿ ಸೋಫಿಯಾನ ಸ್ಟೂಲ್ನಿಂದ ಎಬ್ಬಿಸ್ತಾಳೆ ಆ ಜಾಗದಲ್ಲಿದ್ದ ಉಳಿದ ಜನರನ್ನೆಲ್ಲ ಸಾಧಾರಣರನ್ನಾಗಿ ಮಾಡ್ತಾಳೆ ಮತ್ತೆ ವ್ಯರಾಗಿ ಅವಳ ಕಲ್ಲನ್ನ ವಾಪಸ್ ತಗೋತಾಳೆ ಅದರ ಸಹಾಯದಿಂದಲೇ ಆ ಸುಳ್ಳಿನ ರಾಜ್ಯವನ್ನ ನಾಶ ಮಾಡ್ತಾಳೆ ಅಷ್ಟು ಸುಂದರವಾಗಿ ಕಾಣ್ತಿದ್ದಂಥ ಅರಮನೆ ಒಂದು ಕಾಡಾಗಿ ಬದಲಾಗತ್ತೆ ಎಲ್ರಿಗೂ ಸ್ವತಂತ್ರ ಸಿಗತ್ತೆ ವ್ಯರಾಗಿ ರಜನಿನ ಅದೇ ಸ್ಟೂಲ್ ಮೇಲೆ ಕೂಡ್ಸಿ ಅದೇ ಕೊಡ್ಲಿಯಿಂದ ಅವಳ ಕತ್ತನ್ನ ಕತ್ತರಿಸ್ಬಿಡ್ತಾಳೆ ಇದನ್ನ ನೋಡಿ ಎಲ್ಲರೂ ಚಪ್ಪಾಳೆ ತಟ್ತಾರೆ ಎಲ್ಲರೂ ಖುಷಿ ಪಡ್ತಾರೆ ಇವಳನ್ನ ನಾನೇ ಮಾಯಗಾತಿಯನ್ನಾಗಿ ಮಾಡಿದ್ದು ಆದ್ರೆ ನಾನು ಅವತ್ತು ಒಂಚೂರು ಅನ್ಕೊಂಡಿರ್ಲಿಲ್ಲ ಇವಳು ಎಲ್ರ ಮೇಲೆ ಇಷ್ಟು ಕೆಟ್ಟದಾಗಿ ಪ್ರಭಾವ ಬೀರ್ತಾಳೆ ಅಂತ ಇವತ್ತು ನಾನಿವಳನ್ನ ಮುಗಿಸಿದೀನಿ ಇವತ್ತಿಂದ ನೀವೆಲ್ಲ ಸ್ವತಂತ್ರರು ಹೋಗಿ ಜೀವಿಸಿ ಎಲ್ಲಾ ದೇವತೆಗಳು ಅವ್ರವ್ರ ಮನೆಗೆ ಹೋಗ್ತಾರೆ ರಂಜಿತ್ ಮ್ಯಾಗಿ ಮತ್ತೆ ಸೋಫಿಯಾ ವೈರಾಗಿ ಹತ್ರ ಬರ್ತಾರೆ ಅವ್ರುಗಳ ಕಣ್ಣಲ್ಲಿ ಕೃತಜ್ಞತೆಯ ಭಾವ ತುಂಬಿರುತ್ತೆ ಆಗ ವೈರಾಗಿ ಮುಗುಳ್ನಕ್ಕೂ ಹಿಂದೆ ಏನಾಗ್ತಿದೆ ಅಂತ ಇಶಾರೆ ಮಾಡಿ ತೋರಿಸ್ತಾಳೆ ಹಿಂದೆ ತಿರುಗಿ ನೋಡ್ತಾರೆ ನೋಡಿದ್ರೆ ಸೋಫಿಯಾ ಅಪ್ಪ ಅಮ್ಮ ರಂಜಿತ್ನ ಅಮ್ಮ ಎಲ್ಲರೂ ಬಂದಿರ್ತಾರೆ ರಂಜಿತ್ ಮತ್ತೆ ಸೋಫಿಯಾ ಓಡ್ ಹೋಗ್ತಾರೆ ಸೋಫಿಯಾ ಅಪ್ಪ ಅಮ್ಮ ತುಂಬಾ ಸಂತೋಷ ಪಡ್ತಾರೆ ರಂಜಿತ್ಗೆ ಸಾವಿರ ಸಲ ಧನ್ಯವಾದ ಹೇಳ್ತಾರೆ ರಂಜಿತ್ನ ತಾಯಿ ಕೂಡ ರಂಜಿತ್ನ ನೋಡಿ ತುಂಬಾ ಖುಷಿ ಪಡ್ತಾಳೆ ಮತ್ತೆ ಮ್ಯಾಗಿ ರಂಜಿತ್ ಜೊತೆನೆ ಮನೆಗೆ ಹೋಗ್ತಾನೆ ಎಲ್ರೂ ಖುಷ್ ಖುಷಿಯಾಗಿ ಅವ್ರವ್ರ ಮನೆಗೆ ಹೋಗ್ತಾರೆ